The last and very hilarious and very important session of today, I think we all will enjoy. And the session is called Rolling on the Floor Laughing, stand-up comedy by a speaker, Ms. Sudha Baraguru. I request CA Gita Madam to come forward and escort this today's comedian Madam to the stage and present a floral bouquet. Please give a big round of applause. This is a very much awaited event of the day. Thank you, Madam, for joining us today for the stand-up comedy. Thank you very much. Thank you, Gita Madam. Just a brief introduction of today's last session speakers. Sudha Baraguru is an Indian humorist and stand-up comedian based in Bangalore, Karnataka. She holds a master's degree in economics. She had won more than 1,000 prizes as a debater until her university studies. She's an eloquent orator. She has facilitated K.N. Janardhan during Nandini Utsav 2015 held in Bangalore, Karnataka. She was a chief guest of District Linus Meet held in 16 January 2010. She has conducted more than 2,500 humor shows like Hasyotsavan, Nage Habba, Nage Sambrama, and Nage Suge. Please give a big round of applause for such an achievement. She was being a part of TV shows like Maja Talkies, episode 120, and Udaya TV's Harate. With this brief introduction, let's ready to be humorous and laughing. I hand it over to the madam, please. Thank you, madam. Namaskara. Manege modal maga agbardante. Conference ge kone speaker agbardu. ಯಾಕೆಂದ್ರೆ ಮೊದಲು ಮಾತಾಡಿದವ್ರು ನಮಗೇನು ಉಳಿಸಿರಲ್ಲ ಹೇಳಕ್ಕೆ ಅಂತ. ಆದರೆ ನನಗೆ ತುಂಬ ಹೆಮ್ಮೆ ಮತ್ತು ಅಭಿಮಾನ ಅನಿಸಿದ್ದು, ನಮ್ಮ ಸೊಸೈಟಿಯ ಮೋಸ್ಟ್ ಎಲೈಟ್ ಕ್ಲಾಸ್ ಇಲ್ಲಿದೆ ಇವತ್ತು. ಸೊ ಐ ಸಲ್ಯೂಟ್ ಯು. ಯಾಕಂದರೆ ನನ್ನ ಶೋಸ್ನಲ್ಲಿ ಎಷ್ಟು ಜನ ಫೀಮೇಲ್ ಆಡಿಯನ್ಸ್ ಇರ್ತಾರೋ ಅದ್ರ ಡಬಲ್ ಮೇಲ್ ಇರ್ತಾರೆ. ಇವತ್ತು ನಮ್ಮದೇ ಮೆಜಾರಿಟಿ. ಸೊ ವಿ ಹ್ಯಾವ್ ಟು ಪ್ರೂವ್ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ. ಆದರೆ ನಿಮ್ಮ ಕಡೆಯಿಂದ ಇನ್ವಿಟೇಷನ್ ಬಂದಾಗ ಆನೆಸ್ಟ್ಲಿ ಐ ಮಸ್ಟ್ ಟೆಲ್ ಯು ಐ ವಾಸ್ ವರೀಡ್. ಯಾಕಂದರೆ ನೀವೆಲ್ಲ ಯಾವಾಗಲೂ ಲೆಕ್ಕ ಹಾಕೋರು, ನಾವೆಲ್ಲ ಲೆಕ್ಕವೇ ದುಃಖಕ್ಕೆ ಕಾರಣ ಅಂತ ಬದುಕಿದವರು. ಚಾರ್ಟೆಡ್ ಅಕೌಂಟೆಂಟ್ಸ್ ಇನ್ಕ್ಲೂಡಿಂಗ್ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ನು ನಾನು ನೋಡಿದ್ದೀನಿ, ಅವರು ಬಹಳ ಸೀರಿಯಸ್ ಆಗಿರ್ತಾರೆ. ಮೇ ಬಿ ಅವ್ರ ಮುಂದಿರುವ ಪ್ರಾಬ್ಲಮ್ಸ್ ಹಂಗಿರುತ್ತೆ. ನಮ್ಮಂಥ ದಡ್ರು ತೊಗೊಂಬಂದು ಕೊಟ್ಟಿರ್ತೀವಿ, ಅದನ್ನೆಲ್ಲ ಸರಿ ಮಾಡುವಾಗ ಚಾರ್ಟೆಡ್ ಅಕೌಂಟೆಂಟ್ಗೆ ಸ್ಮೈಲ್ ಮಾಡೋದು ಕಷ್ಟ, ನಂಗೆ ಅರ್ಥ ಆಗುತ್ತೆ. ಆದರೆ ಮೇ ಬಿ ಬಿಕಾಸ್ ದಿಸ್ ಈಸ್ ವುಮೆನ್ ಕಾನ್ಫರೆನ್ಸ್ ಯು ಆರ್ ಆಲ್ ಸ್ಮೈಲಿಂಗ್. ಯಾಕಂದರೆ ಹೆಣ್ಮಕ್ಳಿಗೆ ಅದೊಂದು ಸ್ಪೆಷಲ್ ಫೀಚರ್ ಇದೆ. And you look so beautiful when you smile. So, ನೀವು ಕ್ಯಾಮ್ರಾ ಅಲ್ಲಿ ತೋರಿಸಿ ನಗ್ತಾರೋರು, ಆಮೇಲೆ ಈ ಲೈಟ್ ಆಫ್ ಮಾಡಿ, ನಂಗೆ ಅವ್ರು ಕಾಣಿಸ್ತಾನೆ ಇಲ್ಲ. ಬೇಕಾದರೆ ಮುಂದೆ ಕೂತ್ಕೋಬೋದು, ಕಾಫಿ ಇಲ್ಲೇ ಸರ್ವ್ ಮಾಡ್ತಾರೆ ಅಂದ ಕೂಡಲೇ ಭಾಳ ಜನಕ್ಕೆ ಬೇಜಾರಾಯಿತು, ಇದೊಂದು ಚಾನ್ಸ್ ಇತ್ತು ಎಸ್ಕೇಪ್ ಆಗೋಕ್ಕೆ, ಅದು ಹೋಯ್ತಲ್ಲ ಅಂತ. ಬಟ್ ಯು ಡೋಂಟ್ ವರಿ, ಐ ವಾಸ್ ಇನ್ ಟು ಟೀಚಿಂಗ್ ಪ್ರೊಫೆಷನ್. ಸೊ ನಮಗೆ ಎದ್ದೋಗೋ ಸ್ಟೂಡೆಂಟ್ಸ್ ನೋಡಿ ಅಭ್ಯಾಸ ಇರುತ್ತೆ. 16 years ನಾನು ಐ ವಾಸ್ ಟೀಚಿಂಗ್ ಎಕನಾಮಿಕ್ಸ್. ಹಾಗಾಗಿ ನಮಗೆ ಎದ್ದೋಗೋರು, ಮಲ್ಕೊಳ್ಳೋರು, ಎದುರಿಗೆ ಕೂತು ಆಕಳಿಸೋರು, ಎಲ್ಲ ಥರದ ಪ್ರೇಕ್ಷಕರನ್ನು ನೋಡಿ ಅಭ್ಯಾಸ ಇರುತ್ತೆ. ಬಟ್ ನಿಮ್ಮನ್ನು ನೋಡುವಾಗ ಖುಷಿಯಾಗಿದ್ದು ಯಾಕೆ ಅಂದರೆ, ನಾನು ಮಧ್ಯಾಹ್ನ ಬಂದಾಗ ಸದಾನಂದ ಮಯ್ಯ ಅವ್ರದ್ದು ಸೆಷನ್ ನಡೀತಿತ್ತು. ನಾವೆಲ್ಲ ಈಗಿನ ಹೆಣ್ಮಕ್ಳಿಗೆ ಎಷ್ಟು ರೆಡಿ ಫುಡ್ ಇದ್ದರೆ ಅಷ್ಟು ಆರಾಮಾಗಿರ್ಬೋದು ನಾವು. ಅವರು ಇಡ್ಲಿ ಬಗ್ಗೆ, ದೋಸೆ ಬಗ್ಗೆ ಹೇಳ್ತಾ ಇದ್ರೆ ಖುಷಿಯಾಗ್ತಾಯಿತ್ತು. ಇನ್ನೂ ಏನಾದರೂ ಆ ಥರದ್ದು ಹೊಸ ಹೊಸದು ಸಂಶೋಧನೆ ಆಗಲಿ, ಮಯ್ಯ ಅವ್ರಿಗೆ ಇನ್ನಷ್ಟು ತೋಚಲಿ, ಇನ್ನಷ್ಟು ಹೊಸ ಮಿಷಿನ್ಗಳು ನಮ್ಮ ಮನೆಗೂ ಬರಲಿ ಅನ್ನಿಸ್ತಾ ಇರುತ್ತೆ ಅಲ್ವಾ. ಮಾಡಿ ಮಾಡಿ ಬೇಜಾರಾಗಿರುತ್ತೆ, ಮಾಡಿದ್ದನ್ನು ಎಂಜಾಯ್ ಮಾಡೋರು ಇಲ್ಲ ನೋಡಿ. ಒಂದು ಕಾಲದಲ್ಲಿ ಥಿಂಕ್ ಆಫ್ ದೋಸ್ ಡೇಸ್, ನಮ್ಮ ಗ್ರ್ಯಾನಿ ಗ್ರ್ಯಾಂಡ್ ಪಾ ಎಲ್ಲ ಇದ್ದ ಕಾಲದಲ್ಲಿ ವಿ ವರ್ ಇನ್ ಜಾಯಿಂಟ್ ಫ್ಯಾಮಿಲಿ. ಆವಾಗ
ಒಂದು ಮೀಲ್ಸ್ ಅಂದರೆ ದ ಹೋಲ್ ಫ್ಯಾಮಿಲಿ ಯೂಸ್ ಟು ಸಿಟ್ ಟುಗೆದರ್ ಆ್ಯಂಡ್ ದೇ ಯೂಸ್ ಟು ಎಂಜಾಯ್ ಇಟ್. ಯಾಕಂದರೆ ಇಡಿಯಟ್ ಬಾಕ್ಸ್ ಟಿ ವಿ ಇರಲಿಲ್ಲ ಅವಾಗ, ಟಿ ವಿ ವಾಸ್ ನಾಟ್ ದೇರ್. ಈಗ ಟಿ ವಿನೂ ಇದೆ, ಜೊತೆಗೆ ನಮ್ಮ ಕೈಯಿಂದ ಮೊಬೈಲು ಬಂದಿದೆ. ಸೊ ವಿ ಹ್ಯಾವ್ ನೋ ಟೈಮ್. ಯಾರನ್ನ ನೋಡಿ ಟೈಮ್ ಇಲ್ಲ, ಸೌರ್ತಾ ಕೂತಿರ್ತಾರೆ ಟಚ್ ಸ್ಕ್ರೀನ್, ಎವ್ರಿಬಡಿ ಇಸ್ ಬಿಸಿ. ಯಾರು ನೋಡು ಸುಮ್ಮನೆ ಸೌರ್ತಿರ್ತಾರೆ, ಮನೆಯಲ್ಲಿ ಕಮ್ಯುನಿಕೇಶನ್ ಇರಲ್ಲ. ಹಸ್ಬೆಂಡ್ ಊಟ ಮಾಡ್ತಾ ಇದ್ದಾನೆ, ಹೆಂಡ್ತಿನ ಬೈತಾ ಇದ್ದಾನೆ, ಬಡ್ಕೋತೀನಿ ನಿನಗೆ, ಅಟ್ಲೀಸ್ಟ್ ಅಡುಗೆ ಮಾಡುವಾಗ ದರಿದ್ರ ಮೊಬೈಲ್ ಇಟ್ಕೋಬೇಡ ಅಂತ. ಇದು ಸಾರ, ಇದು ನೀರಿದ್ದಂಗಿದೆ, ನಾನು ನಿಮಗೆ ಬಡ್ಕೋತೀನಿ, ಅಟ್ಲೀಸ್ಟ್ ಊಟ ಮಾಡುವಾಗ ಮೊಬೈಲ್ ನೋಡಬೇಡಿ ಅಂತ. ನೀವು ಸಾರು ಹಾಕ್ಕೊಂಡಿಲ್ಲಪ್ಪ, ನೀರು ಹಾಕ್ಕೊಂಡೇ ಕಲ್ಸ್ಕೊಂಡ್ರಿ ಅಂದ್ಲವಳು. ಇದು ಗರ್ಗರ್ಕಿ ಕಹಾನಿ. ನಂಗೆ ಹೊರಗಡೆ ಪಾಪ ಕೆಲವ್ರು ಮಾತಾಡ್ಸಿದವ್ರು ಹೇಳ್ತಾ ಇದ್ರು, ಮೇಡಮ್ ನಮಗೆ ಇದು ಕನ್ನಡದಲ್ಲಿ ಮಾತಾಡ್ತಾರಾ ಅಂತ. ನಮಗೆ ಕನ್ನಡ ಒಂದೇ ಬರೋದು, ಏನು ಮಾಡೋಣ. ಆಮೇಲೆ ಥ್ಯಾಂಕ್ ಯು. ನಮ್ಮ ಜೋಕ್ಸ್ನ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ರೆ ಆ ಒರಿಜಿನಲ್ ಫ್ಲೇವರ್ ಇರಲ್ಲ. ನಾನು ಇದನ್ನು ಅಮೇರಿಕಾದಲ್ಲೂ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ. ನಾ ಅಮೇರಿಕಾಗೆ ಹೋದಾಗ ಅಲ್ಲಿ ಕನ್ನಡ ಸಂಘ ನನ್ನ ಕರೆಸಿತ್ತು, ನಮ್ಮನ್ನು ಮನೇಲಿ ಇಟ್ಕೊಂಡು ಹೋಸ್ಟ್ ಮಾಡಿದ್ರು ಅವರು, ಬಿಕಾಸ್ ಹೋಟೆಲ್ ಫುಡ್ ಇಷ್ಟಪಡಲ್ಲ ನಾವು ಅಂತ. ನಾನು ಅವ್ರ ಮನೇಲಿದ್ದಾಗ ಶೀ ಗಾಟ್ ಎ ಕಾಲ್, ನೈಟ್ ಸ್ಟೇಗೆ ಬರ್ತೀಯಾ ಅಂತ ಅಲ್ಲಿ. ಆಮೇಲೆ ಅವ್ರು ಹೇಳ್ತಾ ಇದ್ರು, ನೋ ನೋ ನೋ, ನನಗೆ ಇಂಡಿಯಾದಿಂದ ಆರ್ಟಿಸ್ಟ್ ಇದ್ದಾರೆ, ಗೆಸ್ಟ್ ಇದ್ದಾರೆ, ಐ ಕೆ ನಾಟ್ ಕಮ್ ಅಂತ. ಆಮೇಲೆ ನಾನು ಕೇಳಿದೆ, ಏನು ಮಾಡ್ತೀರ ನೀವು? ನೈಟ್ ಔಟ್ ಪಾರ್ಟಿ ಅಂತೆ ಅದು. ಏನಿಲ್ಲ, ಯಾರು ಗಂಡ ಇಂಡಿಯಾಗೆ ಹೋಗಿರ್ತಾನಲ್ಲ ಅವ್ರ ಮನೇಲಿ ನಾವೆಲ್ಲ ಸೇರ್ಕೋತೀವಿ ವೈಫ್ಸು ಅಂದರು. ಎಲ್ಲ ಸೇರಿಕೊಂಡು ಫುಲ್ ನೈಟ್ ಮಸ್ತ್ ಮಜಾ ಮಾಡ್ತೀವಿ ಅಂದರು. ಆಮೇಲೆ ನಾನು, ಮಜಾ ಅಂದರೆ ಏನೇನು ಮಾಡ್ತೀರಾ? ಏನೋ ಒಂದಷ್ಟು ಫುಡ್ ಆರ್ಡ್ರ್ ಮಾಡ್ತೀವಿ, ಲೈಟಾಗಿ ಯಾರ್ಯಾರು ವೈನ್ ಗಿನ್ ತಗೋತಾರೋ ವೈನ್ ಆರ್ಡ್ರ್ ಮಾಡ್ತೀವಿ, ತರಿಸ್ಕೋತೀವಿ, ಅಥವಾ ಹೋಟೆಲ್ಗೆ ಹೋಗ್ತೀವಿ, ಚೆನ್ನಾಗಿ ತಿಂತೀವಿ, ಆಮೇಲೆ ಖುಷಿಯಾಗಿ ಮಾತಾಡ್ತೀವಿ, ಯಾರ್ಯಾರ ಮೇಲೆ ಫ್ರಸ್ಟ್ರೇಷನ್ ಇದೆ ಅದನ್ನೆಲ್ಲ ತೆಗಿತೀವಿ ಅಂದರು. ನಾನು ಹೇಳಿದೆ, ಬೇಸಿಕಲಿ ಯಾರ ಮೇಲೆ ಫ್ರಸ್ಟ್ರೇಷನ್ ಇರ, ಇನ್ಯಾರ ಮೇಲೆ? ಗಂಡನ ಮೇಲೆ, ಅತ್ತೆ ಮೇಲೆ? ನಾ ಕೇಳಿದೆ, ನೀವು ನನಗೊಂದು ಹೇಳಿ, ನೀವೆಲ್ಲ ಇಲ್ಲಿ ಬಂದು ಸೆಟ್ಲ್ ಆಗಿಬಿಟ್ಟಿದ್ದೀರಾ, ನೀವು ಆ ಗಂಡನ್ನ ನಾವು ಅತ್ತೆನೋ ಬೈಕೋಬೇಕಾದ್ರೆ? ಯಾಕಂದ್ರೆ ಅವ್ರು ಸಾಮಾನ್ಯ ಅವ್ರವ್ರು ಮಾತಾಡುವಾಗ ಸ್ವಲ್ಪ ಜಾಸ್ತಿ ಇಂಗ್ಲೀಷ್ ಬಳಸ್ತಾ ಇರ್ತಾರೆ ಅವರು. ನೀವು ಇಂಗ್ಲೀಷ್ನಲ್ಲಿ ಬೈಕೋತಿರೋ ಕನ್ನಡದಲ್ಲಿ ಬೈಕೋತಿರೋ ಅಂದೆ. ಹ್ಯಾ ಮೇಡಮ್, ಬೈಕೊಳಕ್ಕೆ ಏನಿದ್ರು ಮದರ್ ಟಂಗೆ ಕರೆಕ್ಟು ಮೇಡಮ್, ಕನ್ನಡದಲ್ಲೇ ಬೈಕೊಳ್ಳೋದು ನಾವು. ಆಮೇಲೆ ಅವ್ರು ನನ್ನ ಕೇಳಿದ್ರು, ನೀವು ಇಂಡಿಯಾನಲ್ಲಿ ನೈಟ್ ಔಟ್ ಹೋಗ್ತೀರಾ? ನಾ ಹೇಳ್ದೆ, ಇಲ್ಲ, ನಮ್ಗೆ ಆ ಅಭ್ಯಾಸ ಇಲ್ಲ. ನಮಗೆ ಗಂಡನ್ನೋ ಅತ್ತೆನೋ ಬೈಬೇಕು ಅನ್ಸಿದ್ರೆ ಎದುರುಗಡೆ ಕೂರ್ಕೊಂಡು ಕ್ಯಾಕರ್ಸ್ ಉಗಿತೀವಿ, ಅದಕ್ಕೆ ಯಾಕೆ ಫಾರಿನ್ಗೆ ಹೋಗ್ಬೇಕು? ನಾವು ಅಲ್ಲೇ ಕೂರಿಸ್ಕೊಂಡು ಉಗಿತೀವಿ ನಾವು ಅಂತ. ಭಾಳ ಮಜಾ ಅಂದರೆ, ತುಂಬ ಜನ ಗಂಡ್ಮಕ್ಳು ತಪ್ಪು ತಿಳ್ಕೊಂಡಿರ್ತಾರೆ. ಒಂದಿಬ್ರು ಗಂಡ್ಮಕ್ಳು ಪಾಪ ಇಲ್ಲಿದ್ದಾರೆ, ಆ ಕ್ಯಾಮ್ರಾಮನ್ ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತಾ ಇದೆ, ಆದರೆ ಪಾಪ ಸುಮ್ಮನೆ ಕೂತ್ಬಿಟ್ರು ಅವರು. ಸರ್ ನಾನು ನೋಡಿದ್ದೀನಿ, ನನಗಿಲ್ಲೂ ಹೊರಗಡೆ ಫೋಟೋ ಸೆಷನ್ ಆಯಿತು, ಐ ಆಮ್ ಸೋ ಯೂಸ್ ಟು ದಟ್. ಅಂದರೆ ಇತ್ತೀಚೆಗೆ ಏನಾಗಿದೆ ಅಂದರೆ, 1 hour talk, 3 hours ಫೋಟೋ ಸೆಷನ್. ಸೊ ನಾನೀಗ ಐ ಆಮ್ ಪ್ಲಾನಿಂಗ್ ಐ ಕ್ಯಾನ್ ಚಾರ್ಜ್ ಫಾರ್ ಫೋಟೋ ಸೆಷನ್ ಇನ್ಸ್ಟೆಡ್ ಆಫ್ ಮೈ ಟಾಕ್ ಅಂತ, ಬಿಕಾಸ್ ಐ ಕ್ಯಾನ್ ಅರ್ನ್ ಮೋರ್ ಇನ್ಕಮ್. ಸೊ ನಿಮಗೆ ಜಾಸ್ತಿ ನಾವು ಬ್ಯಾಲೆನ್ಸ್ ಶೀಟ್ ಕೊಡ್ಬೋದು ಆಡಿಟರ್ಸ್ ಹತ್ರ. ನನಗೆ ತುಂಬ ಖುಷಿಯಾಗಿದ್ದು ನಿಮ್ಮದು ಬ್ರೋಷರ್ ನೋಡಿ, ನೀವು ಪಕ್ಕಾ ಲೆಕ್ಕದವರು ಅಂತ ಅರ್ಥ ಆಗ್ಬಿಡುತ್ತೆ. 800 rupees ರಿಜಿಸ್ಟ್ರೇಷನ್ ಪ್ಲಸ್ GST ಮರಿದೆ ಮೆನ್ಷನ್ ಮಾಡಿದ್ದೀರ ನೋಡಿ ನೀವು. ಬೇರೆಯವ್ರಿಗೆ ಪಾಪ ಅದು ಗೊತ್ತಾಗಲ್ಲ, ಇಲ್ಲಿ ಬಂದ್ಮೇಲೆ ಹೇಳ್ತಾ ಇರ್ತಾರೆ ಬೇರೆಯವ್ರು ಯಾರ ಮಾಡಿದ್ರೆ. ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅದನ್ನ, ಆ್ಯಂಡ್ ಯುವರ್ ಥೀಮ್ ಈಸ್ ಪಿಂಕ್. ಸೊ ನಾನು ಅದಕ್ಕೆ ಕೊನೆಯಲ್ಲಿ ನೋಡಿದೆ, ಆಮೇಲೆ ಇದ್ದಿದ್ರಲ್ಲಿ ಪಿಂಕ್ ಫ್ಲೇವರ್ ಇಲ್ಲಿದೆ ಪರವಾಗಿಲ್ಲ ಒಂದು ಸ್ವಲ್ಪ ಅಂತ ಹಾಕೊಂಡ್ಬಂದೆ. ನಾನು ಇಲ್ಲಿಗೂ ಒಂಚೂರು ಜಾಸ್ತಿ ಪಿಂಕ್ ಹಚ್ಕೊಂಡ್ಬಂದೆ, ಇದು ಕಾಣದೇ ಇದು ಕಾಣಲಿ ಅಂತ. ಮಯ್ಯಾ ಅವ್ರ ಸೆಷನ್ನು, ಈಗೋ ಸೆಷನ್ನು, ಎಲ್ಲ ಆಗೋತ್ತಿಗೆ ನಮ್ಮ ಪಿಂಕ್ ಎಲ್ಲ ಹೋಗಿ ಮತ್ತೆ ಒರಿಜಿನಲ್ ಕಲರ್ ವಾಪಸ್ ಬಂತು. ಅವ್ರೇನು ಮೇಕಪ್ ಹಾಕೊಂಬಂದಿದ್ರು, ನಾನು ಎಷ್ಟು ಕಷ್ಟಪಟ್ಟು ಹಾಕೊಂಬಂದಿದ್ದೀನಿ. ನಾನು ಒಂದೊಂದು ಪ್ರೋಗ್ರಾಮ್ ಹೋದಾಗ ನನಗೆ ಅಲ್ಲಿ ಮೆಟೀರಿಯಲ್ ಹುಡುಕ್ತಾ ಇರ್ತೀನಿ, ಏನು ಮಾತಾಡ್ಬೋದು ಏನು ಅಂತ. ಒಂದ್ಸಲ ಈ ನಿಮ್ಗೆ ಇಲ್ಲಿ ಅಭ್ಯಾಸ ಇದೆಯಾ ಕಿಟಿ ಪಾರ್ಟಿ? ಯಾರ ಕಿಟಿ ಪಾರ್ಟಿ? ನೀವೆಲ್ಲ ಪಾಪ ಬಿಸಿ ಚಾರ್ಟೆಡ್ ಅಕೌಂಟೆಂಟ್, ಎಲ್ಲಿ ಕಿಟಿ ಪಾರ್ಟಿ? ಮನೆ ಪಾರ್ಟಿಗೆ ಅಟೆಂಡ್ ಮಾಡೋಕ್ಕೆ ಪುರ್ಸತ್ತಿರಲ್ಲ.
ಬಟ್ ಯು ಶುಡ್ ಮೀಟ್ ದೋಸ್ ಎಂಥೂಸಿಯಾಸ್ಟಿಕ್ ವುಮನ್. ನೋಡ್ಬೇಕು ನೀವು ಅವ್ರನ್ನ, ಕಿಟ್ಟಿ ಪಾರ್ಟಿ ಮಾಡೋಕೆ ಏನ್ ಜೋಶ್ ಇರುತ್ತೆ ಅಂದ್ರೆ. ಅಂಥದ್ದೊಂದು ಪ್ರೋಗ್ರಾಮ್ ನನ್ನ ಇನ್ವೈಟ್ ಮಾಡಿದ್ರು, ಇದೇ ತರ ಸ್ಟಾರ್ ಹೋಟ್ಲಲ್ಲಿ ಇಟ್ಕೊಂಡಿದ್ದಾರೆ ಅವರು. ಆ ಹೋಟೆಲ್ ಫೋರ್ತ್ ಫ್ಲೋರ್ ಅಲ್ಲಿ ಫಂಕ್ಷನ್. ನಾನು ಜನರಲಿ ನಾನು ಹಿಂಗೆ ರೆಡಿಯಾಗಿ ಹೋಗ್ತೀನಿ, ಅಂಡ್ ಐ ವಾಸ್ ಅಂಡರ್ ದ ಇಂಪ್ರೆಷನ್ ನಾನು ಚೆನ್ನಾಗೆ ಡ್ರೆಸ್ ಮಾಡ್ಕೊಂಡಿದ್ದೀನಿ ಅಂತ. ಬಟ್ ಅಲ್ಲಿ ಹೋದ್ಮೇಲೆ ದೆನ್ ಐ ರಿಯಲೈಸ್ ನಾನೇ ತುಂಬ ಡಲ್ ಆಗಿದ್ದೆ ಅಂತ. ಅವ್ರು ನನ್ನ ವೆಲ್ಕಮ್ ಮಾಡಕ್ಕೆ ನಿಂತಿದ್ದಾರೆ, ಏನ್ ಬ್ಯೂಟಿಫುಲ್ ಆಗಿದ್ದಾರೆ, ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಎಲ್ಲ. ಲಿಫ್ಟ್ ಹತ್ರ ಹೋದ್ವಿ, ನಮ್ಮ ಗ್ರಾಚಾರಕ್ಕೆ ಲಿಫ್ಟ್ ತುಂಬ ಚಿಕ್ಕದಿತ್ತು, ಇಟ್ ವಾಸ್ ಟೂ ಸ್ಮಾಲ್. ಲಿಫ್ಟ್ ಆಪರೇಟರ್ ಪಾಪ ವಯಸ್ಸಾಗಿತ್ತು. ಮೇಡಮ್ ಅವರೇ, ಇಷ್ಟೊಂದು ಜನ ಒಳಗೆ ಬಂದ್ರೆ ಆಗಕ್ಕಿಲ್ಲ, ವಯಸ್ಸಾದವ್ರು ಮೂರು ಜನ ಒಳಗೆ ಬನ್ನಿ ಅಂದ. ಯಾರೂ ಲಿಫ್ಟ್ ಒಳಗೆ ಬರಲಿಲ್ಲ. ಏ ಲಿಫ್ಟ್ ವಯಸ್ಸಾದವ್ರಿಗಂತೆ ಬನ್ರಿ, ನಮ್ಗೇನು ಅಷ್ಟೊಂದು ಆಗಿಲ್ವಲ್ಲ. ಅವರಿಗೆ ಸೀನಿಯರ್ ಸಿಟಿಸನ್ಸ್, ಅವರು ಮಂಡಿ ನೋವಿದೆ, ಆರ್ಥರೈಟಿಸ್ ಇರ್ಬೋದು, ವಯೋಸಹಜವಾಗಿದೆ ಅವೆಲ್ಲ ಪ್ರಾಬ್ಲಮ್ಸು. ಆದರೆ ನಾವು ಏಜ್ಡು, ನಾವು ಸೀನಿಯರ್ ಸಿಟಿಸನ್ಸ್ ಅಂತ ದೇ ವಿಲ್ ನೆವರ್ ಅಕ್ಸೆಪ್ಟ್ ಇಟ್. ಹೆಣ್ಮಕ್ಳು ಅದಕ್ಕೆ ಸ್ಟ್ರಾಂಗು ಅಂದಿದ್ದು ನಾನು. ನೀವು ಅದೇ ಗಂಡ್ಮಕ್ಳನ್ನ ನೋಡಿ, ಇದ್ದವ್ರು ಮೂರು ಜನನೂ ಹೊರಟು ಬಿಟ್ರು ನೋಡಿ, ಬೇಡವೇ ಬೇಡ ಇದು ನಮ್ಗೆ, ಯಾಕೆ ಸುಮ್ಮನೆ ನಮ್ಮ ಬುಡಕ್ಕೆ ತಿದ್ದುತ್ತಾರೆ ಇವರು ಅಂತ. ನೀವು ಗಂಡ್ಮಕ್ಳು ನೋಡಿ, ಮದುವೆ ಆಗುವಾಗ ಕೋಟಿಗೆ ಇಟ್ಟು ಹಾಕೊಂಡು ಏನು ಜೋಶಲ್ಲಿ ಇರ್ತಾರಲ್ವಾ, ಒಂದು 4 ವರ್ಷ ಆಗ್ಬಿಡ್ಲಿ, ಅವಕ್ಕೆ ಇಂಟ್ರೆಸ್ಟೇ ಇರಲ್ಲ. ನೀವು ಫೋಟೋ ಅಂತ ಕರೀರಿ, ನಾವು ಫೋಟೋ ಅಂದ ಕೂಡಲೇ ನೋಡಿ ಇಲ್ಲೆಲ್ಲ ಹೊರಗಡೆ ಎಷ್ಟು ಚೆನ್ನಾಗಿ, ನಮ್ಮ ಕೆಲವು ಹೆಣ್ಮಕ್ಳು ಒಳಗಡೆ ಹೋಗಿ ರೆಸ್ಟ್ ರೂಮಲ್ಲೆಲ್ಲ ರೆಡಿಯಾಗಿ ಬಂದರು ನಮ್ಮ ಸೆಷನ್ಗೆ. ನೀಟಾಗಿ ನೋಡಿ ಅಲ್ಲಿ ಕೂತಿದ್ದಾರೆ ಅವರಿಬ್ರು, ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದರು ಅಲ್ವಾ ಮೇಡಮ್. ಹಂಗೆ ಚೆನ್ನಾಗಿದ್ದಾರೆ ಆದರೂ ರೆಡಿಯಾಗಿ ಬಂದರು. ಫೋಟೋ ಅಂದರು ಅಷ್ಟೇ, ನಾವೆಲ್ಲ ಹಿಂಗೆಲ್ಲ ಅಂದ್ಕೊಂಡು ರೆಡಿಯಾಗ್ತೀವಿ. ಗಂಡ್ಮಕ್ಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ. ನೀವು ಫೋಟೋ ಯಾವುದೋ ಮದುವೆ ಮನೆಗೆ ಹೋಗಿರ್ತೀರ, ನೆಂಟ್ರ ಮನೇಲಿ, ನಿಮ್ಗೆ ಆಸೆ ಫ್ಯಾಮಿಲಿ ಜೊತೆ ಒಂದು ಫೋಟೋ ಇರಲಿ ಅಂತ, ರೀ ಬನ್ರಿ ಫ್ಯಾಮಿಲಿ ಫೋಟೋ ಅಂತ, ಬನ್ರಿ ರೀ ಅಂತ ನಾವು ಬಲವಂತ ಮಾಡಿ ಕರಿಬೇಕು. ಬಂದು ಒಂಥರ ಇಂಟ್ರೆಸ್ಟ್ ತಕೊಳ್ಳಿ, ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇರಲ್ಲ. ನಾ ಅದಕ್ಕೆ ತಮಾಷೆ ಮಾಡ್ತಿರ್ತೀನಿ, ಗಂಡ್ಮಕ್ಳು ಹೆಂಗೆ ಅಂದ್ರೆ ಮದುವೆ ಆಗಿ ಹೊಸ್ತ್ರಲ್ಲಿ ಪ್ರೆಸ್ಟೀಜ್ ಕುಕ್ಕರ್ ಇದ್ದಂಗೆ ಇರ್ತಾರೆ, ಒಂದು 5 ವರ್ಷ ಆಗ್ಬಿಟ್ರೆ ಗ್ಯಾಸ್ಕೆಟ್ ಹೋದ್ಮೇಲೆ ಗಾಳಿ ಹೋಗ್ತಾ ಇರತ್ತೆ, ಅದು ಕೂಗದೇ ಇಲ್ಲ ಎಷ್ಟು ಬಡದ್ರೂ, ಹಂಗಾಗ್ಬಿಡ್ತಾರೆ. ಜೀವನ ಅಂದ್ರೆ ಏನು ಗೊತ್ತಾ, ಸ್ಟೌವ್ ಮೇಲಿರೋ ಕುಕ್ಕರ್ ಇದ್ದಾಗೇನೆ ನಮ್ಮೆಲ್ಲರ ಬದುಕುವೆ. ಕೆಳಗಡೆ ಉರಿತಾ ಇರುತ್ತೆ, ಒಳಗಡೆ ಕುದಿತಾ ಇರುತ್ತೆ, ಮೇಲ್ ಮಾತ್ರ ನಗ್ತಾ ಇರ್ಬೇಕು ನಾವು. ದಟ್ ಈಸ್ ಲೈಫ್ ಯಾರ್, ಅದು ಲೈಫು. ಆ ಕಲೆ ನಮ್ಮ ಹೆಣ್ಮಕ್ಳಿಗೆ ಬಂದಿದೆ. ಬಹಳ ಜನ ನೀವು ಚಾರ್ಟೆಡ್ ಅಕೌಂಟೆಂಟ್ಗಳನ್ನೇ ಗಂಡ್ಮಕ್ಳನ್ನ ಮಾತಾಡಿಸಿ, ಈ ತರ ಕಾನ್ಫರೆನ್ಸ್ ಇದೆ ಅಂದ್ರೆ ಫುಲ್ಲು ಟೆನ್ಷನ್ ಮಾಡ್ಕೊಂಬಿಡೋರು ಅಲ್ವಾ. ಅವ್ರು ಸೂಟ್ ಹಾಕೊಂಡ್ಬರ್ಬೇಕು, ಬೆಲ್ಟ್ ಹಾಕ್ಬೇಕು ಮರ್ತೋಗಿರುತ್ತೆ, ಟೈ ಹಾಕಂದ್ ಮರ್ತೋಗಿರುತ್ತೆ. ನಮ್ಮ ಹೆಣ್ಮಕ್ಳು ನೋಡಿ ಏನ್ ಚೆನ್ನಾಗಿ ಬಂದಿದ್ದಾರೆ, ಎಷ್ಟು ಕಲರ್ಫುಲ್ ಆಗಿ. ಹೆಣ್ಮಕ್ಳಿದ್ದಲ್ಲಿ ಎನರ್ಜಿ ಇರುತ್ತೆ, ಶಕ್ತಿ ದೇವತೆಗಳು ಯಾರು ಅಂದ್ರೆ ಅದು ನಮ್ಮ ಹೆಣ್ಮಕ್ಳು. ಮೇಡಮ್, ನಾನು ಸ್ಟ್ಯಾಂಡ್ ಅಪ್ ಕಾಮಿಡಿ ನನ್ನ ಪರಿಚಯ ಮಾಡಿಕೊಡುವಾಗ ಕೆಲವರಿಗೆಲ್ಲ ಗೊತ್ತು, ಟಿವಿಯಲ್ಲಿ ಯು ಮಸ್ಟ್ ಹ್ಯಾವ್ ಸೀನ್ ಮೈ ಶೋಸ್. ಬೇರೆಯವ್ರಿಗೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ಹೇಳ್ತೀನಿ, ಐ ವಾಸ್ ಟೀಚಿಂಗ್ ಎಕನಾಮಿಕ್ಸ್ ಫಾರ್ 16 ಇಯರ್ಸ್. ದೆನ್ ಐ ವಾಂಟೆಡ್ ಟು ಚೇಂಜ್ ಪ್ರೊಫೆಷನ್. ನನ್ನ ಪೇರೆಂಟ್ಸ್ ಬೈದ್ರು ನನ್ನ, ಬಿಕಾಸ್ ಐ ವಾಸ್ ಡ್ರಾಯಿಂಗ್ ಗೌರ್ಮೆಂಟ್ ಸ್ಯಾಲ್ರಿ. ಬುದ್ಧಿ ಇದೆಯಾ ಮಗಳೇ ನಿನಗೆ, ಸರ್ಕಾರ ಸಂಬಳ ಬರ್ತಾ ಇದೆ ಅಂಡ್ ಯು ವಾಂಟ್ ಟು ರಿಸೈನ್, ರಿಸೈನ್ ಮಾಡಿ. ಯಾಕಂದ್ರೆ ಐ ಟ್ರೈಡ್ ಫಾರ್ VRS, ಸರ್ಕಾರ ನನಗೆ ಇನ್ನೂ 2 ವರ್ಷ ಕೆಲಸ ಮಾಡು ಅಂತ. ನಾನು ಆ ಮನಸ್ಥಿತಿಯಲ್ಲಿ ಇರಲಿಲ್ಲ, ಐ ವಾಂಟೆಡ್ ಟು ಕಮ್ ಔಟ್ ಆಫ್ ದಟ್. ಸೊ ನಾನು ವಾಟ್ ನೆಕ್ಸ್ಟ್ ಅಂತ ದೇರ್ ವಾಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ನಮ್ಮ ಅಪ್ಪ ಅಮ್ಮ ಹೇಳಿದ್ರು, ಮಗಳೇ ಇದಕ್ಕಿಂತ ಒಳ್ಳೆ ಪ್ರೊಫೆಷನ್ ಬೇಕಾ, ಯು ಆರ್ ಅ ಲೆಕ್ಚರರ್. ಯಾಕಂದ್ರೆ ಬೇರೆ ಎಲ್ಲ ಪೋಸ್ಟಲ್ಲಿ, ಬೇರೆ ಎಲ್ಲ ಪೊಸಿಷನ್ನಲ್ಲಿ ನಿಮ್ಮ ಸ್ಯಾಲ್ರಿ ಸ್ಟೇಟಸ್ ದೊಡ್ಡದಿರ್ಬೋದು, ಆದರೆ ಒಬ್ಬ ಆಡಿಟರ್ನ, ಒಬ್ಬ ನಾಯಕನನ್ನ, ಒಬ್ಬ ಪೊಲೀಸ್ ಆಫೀಸರ್ನ, ಒಬ್ಬ IAS ಆಫೀಸರ್ನ ಕ್ರಿಯೇಟ್ ಮಾಡೋ ತಾಕತ್ ಇರೋದು ಒಬ್ಬ ಟೀಚರ್ಗೆ. ಆ ಟೀಚರ್ ಕ್ರಿಯೇಟ್ ಮಾಡಿ ಸಮಾಜಕ್ಕೆ ಕೊಡ್ತಾರೆ ಅಂತ ನೋಬೆಲ್ ಪ್ರೊಫೆಷನ್ನಲ್ಲಿ ಇದೆಯಾ. ಎಲ್ಲಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದ ಕೆಲಸ ಇದು, ನಮ್ಮ ಸಮಾಜದ ಕಾಮನ್ ಡೈಲಾಗ್. ನಮ್ಮ ಮಹಿಳೆ, ನಮ್ಮ ರಕ್ಷಣಾ ಮಂತ್ರಿನೇ ಮಹಿಳೆ ಆಗಿದ್ರು, ಈಗ ಫೈನಾನ್ಸ್ ಮಿನಿಸ್ಟ್ರೇ ಒಬ್ಬರು ವುಮನ್, ಆದರೂ ಹೆಣ್ಮಕ್ಳಿಗೆ ಇದು ಓಕೆ ಇದು ನಾಟ್ ಓಕೆ ಅಂತ ನಮ್ಮ ಸೊಸೈಟಿ ಯೋಚನೆ ಮಾಡುತ್ತೆ. ನನ್ನ ಪೇರೆಂಟ್ಸ್ ಹಾಗೆ ಯೋಚನೆ ಮಾಡಿದ್ರು, ಆರ್ ಯು ಮ್ಯಾಡ್,
You are drawing government salary. What do you want to do? ನಾನು ಏನಂದ್ರೆ ಒಂದು ನಿಮಗೆ ಹೇಳಬೇಕು, ತುಂಬಾ ಬುದ್ಧಿವಂತೆ ಆಗಿದ್ದಿದ್ರೆ, ತುಂಬಾ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರೆ, ಬಹುಶಃ ನಾನು ನಿಮ್ಮಂಗೆ ಯಾವ್ದಾದ್ರು ಆಫೀಸ್ನಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತಿದ್ದೆ, ಅಥವಾ ನಮ್ದು ಒಂದು ಓನ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಿದ್ನೇನು. ನಾವು ತಗೊಂಡಿದ್ದೆಲ್ಲ 35%. ನನ್ನ ಅದೃಷ್ಟ ಚೆನ್ನಾಗಿದೆ, ಕುಸುಮ ಅವರು, ಸ್ವರ್ಣಗೌರಿ ಅವರು, ಗೀತಮ್ಮ ಅವರು ಯಾರೂ ನನ್ನ ಮಾರ್ಕ್ಸ್ಗಳ ಬಗ್ಗೆ ಕೇಳಲಿಲ್ಲ. ಕೇಳಿದ್ದಿದ್ರೆ ಗೀತಾ ಅವ್ರು ಹೇಳಿರೋರು, ನೋ 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 ವಿ ವಿಲ್ ನಾಟ್ ಇನ್, ಬೇಡ ಅವ್ರು ಬೇಡ, ಬೇರೆ ಯಾರನ್ನಾರು ಕರೀರಿ, ಆ ಅಮ್ಮನ ಮಾರ್ಕ್ಸ್ ನೋಡಿದ್ರೆ ಆನಂದ ಆಗತ್ತೆ. ನಮ್ದು ರೆಸಿಡೆನ್ಸಿ ರೋಡಿಗೆ ಎಂಟ್ರಿ ಇರ್ತಿರ್ಲಿಲ್ಲ, ಅಷ್ಟು ಅದ್ಭುತವಾದ ಮಾರ್ಕ್ಸ್. ನಾವು ಯಾವಾಗಲೂ ಐ ಹ್ಯಾವ್ ಆಲ್ವೇಸ್ ಕೋಡ್ 35% ಅಂಡ್ ಐ ಹವ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ. ಐ ಫೀಲ್ ವೆರಿ ಪ್ರೌಡ್ ಟು ಸೇ ದಿಸ್. ನಾವು ಓದಿದ್ದು ಕನ್ನಡ ಮಾದರಿ, ಕನ್ನಡ ಸರ್ಕಾರಿ ಶಾಲೆ, ಕನ್ನಡ ಮೀಡಿಯಂ ಅಲ್ಲಿ. ಯಾಕಿದನ್ನು ಹೇಳಿದೆ ಅಂದರೆ, ದಡ್ರಿಗೆ ಧೈರ್ಯ ಜಾಸ್ತಿ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ, ತುಂಬ ಬುದ್ಧಿವಂತರು ನೋಡಿ, ಬಹಳದ್ದು ತುಂಬ ಬುದ್ಧಿವಂತರು ತುಂಬ ಅಚೀವ್ ಮಾಡಿರ್ತಾರೆ, ಒಂದು ಸಣ್ಣ ಇಂಬ್ಯಾಲೆನ್ಸ್ ಆದರೂ ದೇ ಕೆನ್ ನಾಟ್ ಡೈಜೆಸ್ಟ್. ನಾವು ಹಂಗಲ್ಲ, ನಾವು ಯೋಚನೆ ಮಾಡೋದು, ಯಾರು ದಡ್ರು 35 ನಂಬರ್ ಬಂತು ಅಂತ ಸೂಸೈಡ್ ಮಾಡ್ಕೊಂಡಿದ್ ಕೇಳಿದ್ದೀರಾ? ಕೇಳಿದ್ದೀರಾ? ಹ್ಯಾವ್ ಯು ಎವರ್ ಹರ್ಡ್? 98 ಬಂದವನು ಮಾಡ್ಕೋತಾನೆ, 100 ಬರಬೇಕಿತ್ತು, 98 ಬಂತು ಅಂತ. ನಾವು ಮಾಡ್ಕೊಳ್ಳಲ್ಲ, ಯಾಕಂದ್ರೆ ನಮಗೆ ಭಯ, ಮತ್ತೆ 1ನೇ ಕ್ಲಾಸಿಂದ ಅದೆಲ್ಲ ಸಬ್ಜೆಕ್ಟ್ ಓದಬೇಕಾಗತ್ತಲ್ಲ, ಹೆಂಗೋ ಕಷ್ಟಪಟ್ಟು ಗಾಡಿ ಮುಂದಕ್ಕೆ ಹೋಗಿದೆಯಲ್ಲ. ಹಾಗಾಗಿ ನಾವು ಭಾಳ ಇದು ಮಾಡಿಲ್ಲ. ಹಾಗೆ ನಮ್ಮ ಪೇರೆಂಟ್ಸ್ ಭಾಳ ಹೇಳಿದ್ರು. ಆಮೇಲೆ ನಾವು ಹೀಗೆ ಆಗಬೇಕು, ಟೀಚಿಂಗ್ ಪ್ರೊಫೆಷನ್ಗೆ ಹೋಗಬೇಕು ಅಂತಲೂ ಹೋದವಳಲ್ಲ ನಾನು. ಹೆಂಗೋ ಐ ಡಿಡ್ ಮೈ ಎಮ್ ಎ ಎಕನಾಮಿಕ್ಸ್, ದೆನ್ ಐ ವಾಂಟೆಡ್ ಟು ಸರ್ವ್ ರೂರಲ್ ಸ್ಟೂಡೆಂಟ್ಸ್. ಅಪ್ಪಂಗೆ ಹೇಳಿದೆ, ನಾನಪ್ಪ ನನ್ನ ಹಳ್ಳಿ ಮಕ್ಕಳಿಗೆ ಪಾಠ ಮಾಡಬೇಕಪ್ಪ. ಮೈ ಡ್ಯಾಡ್ ವಾಸ್ ವೆರಿ ಇಂಟೆಲಿಜೆಂಟ್, ಮಾಡು ಮಗಳೇ, ನೀನು ಯಾವ ಹಳ್ಳಿಲಿ ಬೇಕಾದ್ರೆ ಸರ್ವಿಸ್ ಮಾಡು, ಮದುವೆ ಮಾಡುವಾಗ ಮಾತ್ರ ನಾವು ಹೇಳ್ದಂಗೆ ಕೇಳಬೇಕು ಅಂದರು. ಐ ಆಮ್ ಟೆಲಿಂಗ್ ಯು 30 years ಬ್ಯಾಕ್ ಸ್ಟೋರಿ, 30 ಹಳೆ ಕತೆ ಇದು. ಅವಾಗೆಲ್ಲ ಭಾಳ ನಾವೇ ಚಾಯ್ಸ್ ಮಾಡ್ಕೋತಿದ್ದಿದ್ದು ಕಡಿಮೆ. ಈಗ ನೋಡಿ, ಈಗ ಎಲ್ಲವೂ ಕಂಪ್ಯಾಟಬಿಲಿಟಿ ನೋಡ್ತಾರೆ. 5 ಡೇಟಿಂಗ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಮದುವೆ ಆಗ 5 ನೋ ವಿ ಕೆನಾಟ್ ಗೆಟ್ ಅಲಾಂಗ್ ವಿತ್ ಈಚ್ ಅದ, ಲೆಟ್ ಸೇ ಗುಡ್ ಬೈ ಯಾರ್ ಅಂತಾರೆ. ಭಾಳ ಕೇಸಸ್ ಹಂಗಾಗಿದ್ದಾವೆ. ನಮಗೇನು ಗೊತ್ತಿಲ್ಲ. ನಾನು 30 ಕೆಳಗೆ, ನಾನು ಹಳ್ಳಿ ಕಾಲೇಜಲ್ಲಿ ಲೆಕ್ಚರರ್ ಆದೆ. ನಮ್ಮಪ್ಪ ಕೇಳಿದ್ರು, ಮಗಳೇ ನೀನು ಲೆಕ್ಚರರ್ ಕೆಲಸ ಮಾಡು, ಬಟ್ ನಾವು ಸೈಡ್ ಬೈ ಸೈಡ್ ಗಂಡು ಹುಡುಕಬೇಕು ನಿನಗೆ, ಯಾಕಂದ್ರೆ ಗಂಡು ಸಿಗೋದು ಸುಲಭ ಅಲ್ಲ ಅನ್ನೋದಿತ್ತಾಗ ಹೆಣ್ಮಕ್ಳಿಗೆ. ಈಗ ಅದು ಉಲ್ಟ ಆಗಿದೆ. ಈಗ ಗಂಡುಗಳಿಗೆ ಹೆಣ್ಣು ಸಿಗೋದು ಸುಲಭ ಅಲ್ಲ ಅನ್ನೋದು ಅರ್ಥ ಆಗಿದೆ. ಹಾಗಾಗಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳಿದ್ದು ನಾನು. ಹೊಡಿಬೋದು ಚಪ್ಪಾಳೆ. ಸಾಯಂಕಾಲ 5:30 ಮೇಲೆ ಯಾವಾಗ ಹೊಡಿಬೇಕು, ಯಾವಾಗ ಹೊಡಿಬಾರ್ದು, ಫುಲ್ ಕನ್ಫ್ಯೂಷನ್ ಆಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಾನೇ ಹೇಳ್ತೀನಿ, ಕಾಲ ಕೆಟ್ಟೋಗಿದೆ, ಕೇಳು ಹೊಡೆಸ್ಕೋತಾ ಇರ್ತೀವಿ ನಾವು. ಸೊ ಇಲ್ಲಿ ಏನಾಯ್ತು, ನನ್ನ ಹಳ್ಳಿ ಅಪ್ಪ ಅಮ್ಮ ಕೇಳಿದ್ರು, ಹಾಗಾದ್ರೆ ನಾವು ಗಂಡು ಹುಡುಕ್ತೀವಿ, ನಿನಗೆ ಯಾವ ಥರದ ಗಂಡು ಬೇಕು ಹೇಳು. ನಂಗದೆಲ್ಲ ಗೊತ್ತಿಲ್ಲಪ್ಪ, ಆದರೆ ಒಂದೇ ಒಂದು ಆಯ್ಸು ನನಗೆ, ನನ್ನ ಮದುವೆ ಆಗೋ ಗಂಡು ಮಿನಿಮಮ್ 6 ಇರಬೇಕು ಅಂತ. ನಮ್ಮಮ್ಮಂಗೆ ಗಾಬರಿ, ಬಿಕಾಸ್ ಮೈ ಹೈಟ್ ಈಸ್ 5.2 ವೆನ್ ಐ ವೇರ್ ಸ್ಯಾಂಡಲ್ಸ್. ಸೊ ವಿತೌಟ್ ದಟ್ ಐ ಆಮ್ 5 feet, 5 ಅಡಿ. ನಮ್ಮಮ್ಮಂಗೆ ಟೆನ್ಷನ್ನು, ಅದೇನದು 6 ಗಂಡಂತ ಯಾಕೆ ಸುಮ್ಮನಿರ್ಮ, ನಿಂಗೆ ಗೊತ್ತಾಗಲ್ಲ. 6 ಗಂಡನ ಮದುವೆ ಆದರೆ, ಮದುವೆ ಆದಮೇಲೆ ಯಾವಾಗಲೂ ಗಂಡನ ಹತ್ರ ನಾನು ತಲೆ ಎತ್ತಿ ಮಾತಾಡ್ತಿರ್ತೀನಿ, ಆ ಬಡ್ಡಿ ಮಗ ತಲೆ ಬಗ್ಗಿಸ್ಕೊಂಡೇ ಕೇಳಿಸ್ಕೋಬೇಕು. ನೀವೇನೋ ಚಪ್ಪಾಳೆ ಹೊಡೆದ್ರಿ, ಬಟ್ ನಮಗೆ 6 ಅವ್ರು ಸಿಕ್ಕಿಲ್ಲ. ಮೈ ಹಸ್ಬೆಂಡ್ ಹೈಟ್ ಈಸ್ 5.3, ಅಂದರೆ ನನ್ನ ಬಾಯಿ ಅವ್ರ ಕಿವಿ ಎರಡು ಕ್ರಾಸ್ ಟ್ರಾನ್ಸಾಕ್ಷನ್ನಲ್ಲಿ ಮ್ಯಾಚ್ ಆಗ್ತಾ ಇರುತ್ತೆ. ಏನು ಇಂಟ್ರೆಸ್ಟಿಂಗ್ ಅಂದರೆ, ಲೈಫಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ತಾ ಹೋದರೆ ಬಹುಶಃ ಈಗಿನ ಜನ್ರೇಷನ್ಗೆ ಅದೆಲ್ಲ ಮಿಸ್ ಆಗಿದೆ ಅನಿಸುತ್ತೆ. ಆವಾಗೆಲ್ಲ ನಮ್ಮನ್ನು ನೋಡೋಕ್ಕೆ ಗಂಡುಗಳು ಬಂದರೆ ಉಪ್ಪಿಟ್ಟು, ಕಾಫಿ, ಕೇಸರಿಬಾತು, ಬೋಂಡ ಅಷ್ಟೆಲ್ಲ ಮೆನು ಇರೋದು. ಫ್ರಿಜ್ ಇರಲಿಲ್ಲಲ್ಲ, ಅದನ್ನೇ ಇಟ್ಟು ಕೊಡ್ತಾ ಇರಲಿಲ್ಲ ಫ್ರೆಶ್ ಆಗಿ ಮಾಡೋರು. ಅವ್ರು ಬಂದು ಎಷ್ಟು ಮನೆಗಳಲ್ಲಿ ತಿಂದು ಹೋಗೋರೋ ಗೊತ್ತಿಲ್ಲ. ನಮ್ಮನೆಗೆ ಒಂದ್ಸಲ ಗಂಡಿನ ಮನೆಯವ್ರು ಬಂದಿದ್ದಾರೆ. ಆವಾಗ ಒಂದು ಏನಂದ್ರೆ, ಮನೆಯವ್ರದ್ದೆಲ್ಲ ಒಂದು ಯೂನಿಟಿ ಇತ್ತು, ಜಾಯಿಂಟ್ ಫ್ಯಾಮಿಲಿಲಿ ನಾವೆಲ್ಲ ಬೆಳೆದಿದ್ದು. ಅಕಸ್ಮಾತ್ ಹುಡುಗನ ಮನೆಯವ್ರು ಏನಾದರೂ ಕಾಂಪ್ಲಿಮೆಂಟ್ ಕೊಟ್ಟರೆ ಆ ಕ್ರೆಡಿಟ್ನ ಹುಡುಗಿಗೆ ಕೊಡೋರು, ಯಾಕಂದ್ರೆ ನಮ್ಮನೆ ಹುಡುಗಿ, ಇವನ್ನ ಮದುವೆಯಾಗ ಅವ್ರ ಮನೇಲಿ ಖುಷಿಯಾಗಿರಲಿ ಅಂತ. ನಮ್ಮನೆಗೆ ಒಂದು ಗಂಡಿನ ಮನೆಯವ್ರು ಬಂದಿದ್ದಾರೆ, ಅವ್ರ ಕಾರ್ ನಿಲ್ಲಿಸಿ ಹೊರಗಡೆ ಗಾರ್ಡನ್ ನೋಡಿ ಖುಷಿಯಾಗ್ಬಿಟ್ರು. ವಾವ್, ಬ್ಯೂಟಿಫುಲ್ ಗಾರ್ಡನ್, ಏನು ಚೆನ್ನಾಗಿದೆ ಈ ಗಿಡಗಳೆಲ್ಲ. ಇಮ್ಮಿಡಿಯೇಟ್ಲಿ ನನ್ನ ಕಸಿನ್, ಅಯ್ಯೋ ನಮ್ಮ ಸುಧಾನೇ ಮೇಂಟೈನ್ ಮಾಡೋದು, ಪಕ್ಕದ ಮನೆ ಪ್ಲಾಂಟ್ಸ್ ಎಲ್ಲ ಇಸ್ಕೊಂಬಂದು ಇಟ್ಬಿಟ್ಟಿದ್ದಾರೆ, ಪಾಟ್ ಜೋಡಿಸಿದ್ದಾರೆ, ನಾನು ಯಾಕೆ ಮೇಂಟೈನ್ ಮಾಡಲ್ಲ ಅದನ್ನು?
ಸುಮ್ಮನೆ ಓಳು ಬಿಡ್ತಾರಲ್ಲ ಹಂಗೆ ಬಿಡ್ತಾ ಇದ್ದಾರೆ ಇವರು. ಒಳಗೆ ಬಂದರು, ಈ ಎಲ್ಲ ಸರ್ವ್ ಮಾಡಿದ್ವಲ್ಲ, ಉಪ್ಪಿಟ್ಟು ಕಾಫಿ ಎಲ್ಲ ಕೊಟ್ಟಿದ್ವಿ, ಆ ಗಂಡಿನ ಅಪ್ಪ ಮೋಸ್ಟ್ಲಿ ಡಯಾಬಿಟಿಕ್ ಇರ್ಬೋದು, ಮನೇಲಿ ಹೆಂಡತಿ ರಿಸ್ಟ್ರಿಕ್ಟ್ ಮಾಡೋರೇನು ಇಲ್ಲ, ಅವರಿಗೆ ಕೇಸರಿ ಬಾತು ಇನ್ನೊಂಚೂರು ಬೇಕು, ಕೇಳೋಕೆ ಮುಜುಗ್ರ ಆಗಿದೆ, ತಾಯಿ ಕೇಸರಿ ಬಾತ್ ಬಹಳ ಚೆನ್ನಾಗಿದೆ ಅಂತ. ಇಮ್ಮಿಡಿಯೇಟಾಗಿ ನಮ್ಮ ಅತ್ತೆ, ಅಯ್ಯೋ ನಮ್ಮ ಸುಧಾನೇ ಮಾಡಿದ್ದು, ನಾ ಕಿಚನ್ಗೆ ಹೋಗಿಲ್ಲ. ಅವ್ರು ಯಾರೋ ಗಂಡಿನ ಸೋದ್ರ ಮಾವ ಅಂತೆ, ಕಾಫಿ ಸೂಪರ್ ಆಗಿದೆ ಅಂದ್ರೆ ಅಯ್ಯೋ ನಮ್ಮ ಸುಧಾನೇ ಡಿಕಾಕ್ಷನ್ ಹಾಕೋದು ಅಂತ ಎಲ್ಲ ನನಗೆ ಕ್ರೆಡಿಟ್ ಕೊಡ್ತಿದ್ದಾರೆ. ಪಾಪ ಮದುವೆ ಆಗೋಕ್ ಬಂದಿರೋ ಗಂಡು ಅವನಿಗೆ ಮಾತಾಡೋಕ್ಕೆ ಚಾನ್ಸ್ ಇಲ್ಲ. ಅವಾಗ ಅವನ್ ಇವರೆಲ್ಲ ನಿಲ್ಸಿದ ಮೇಲೆ ನೀರು ಕುಡಿದು ಗ್ಲಾಸ್ ಕೆಳಗಿಟ್ಟು, ನೀರು ತುಂಬಾ ಚೆನ್ನಾಗಿದೆ ಅಂತ. ನಮ್ಮ ಅಜ್ಜಿ ಅಡಿಗೆ ಮನೆ ಒಳಗ್ ಕೂತಿತ್ತು, ಕಿವಿ ಕೇಳಲ್ಲ, ಅಯ್ಯೋ ನಮ್ ಸುಧಾನೆ ಮಾಡಿದ್ದು ಅನ್ಬಿಟ್ರು. ಅವತ್ತು ಓಡೋದ್ ಗಂಡಿನ ಮನೆಯವ್ರು ಇಲ್ಲಿವರೆಗೂ ಅಡ್ರೆಸ್ ಇಲ್ಲ ಅಖಿಲ ಕರ್ನಾಟಕದಲ್ಲಿ. ಈ ತರದ ಏನೇನು ಅನುಭವಗಳು, ಎಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಾನು ಯಾವಾಗ ನನ್ನ ಎಕನಾಮಿಕ್ಸ್ ಟೀಚಿಂಗ್ ಪ್ರೊಫೆಷನ್ ಬಿಟ್ಟು ಬಿಡೋದಕ್ಕೂ ಒಂದು ಎರಡು ಸ್ಟ್ರಾಂಗ್ ರೀಸನ್ಸ್ ಇದೆ. ನಮ್ಗೆ ಏನಾಗೋದು ಅಂದ್ರೆ, ನಮ್ಮ ಮಕ್ಕಳು ಬಹಳ ಕನ್ಫ್ಯೂಸ್ ಮಾಡೋರು ಸ್ಟೂಡೆಂಟ್ಸ್. ನಾನು ಅವ್ರಿಗೆ ಹೇಳಿದ್ದೆ, ಮಕ್ಕಳ ಯು ಆರ್ ಆಲ್ ರೂರಲ್ ಸ್ಟೂಡೆಂಟ್ಸ್, ನಿಮ್ಗೆ ಒಂದೇ ಒಂದು ನಿಮ್ಮ ಹತ್ರ ಇರುವಂತಹ ಸಮಸ್ಯೆ ಅಂದ್ರೆ, ಇಂಟೆಲಿಜೆನ್ಸ್ ಅಲ್ಲಿ ಗ್ರಾಮೀಣ ಮಕ್ಕಳು ಯಾರಿಗೂ ಕಡಿಮೆ ಇಲ್ಲ, ಬಟ್ ಅವರಿಗೆ ಸ್ಪೋಕನ್ ಇಂಗ್ಲಿಷ್ ಬರೋಲ್ಲ. ಸೊ ಯು ಶುಡ್ ಟಾಕ್ ಟು ಮೀ ಇನ್ ಇಂಗ್ಲಿಷ್, ಇಫ್ ಯು ಮೇಕ್ ಮಿಸ್ಟೇಕ್ ಡಸಂಟ್ ಮ್ಯಾಟರ್ ಅಂದಿದ್ದೆ, ಬಿಕಾಸ್ ನನಗೂ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಆ ಮಕ್ಕಳು ಬಾಯಿಗೆ ಬಂದಂಗೆ ಇಂಗ್ಲಿಷ್ ಮಾತಾಡೋರು, ಬಾಲ್ ಇಟ್ಕೊಂಡು ಓಡಾಡ್ತಿದ್ದಾರೆ. ಏಯ್ ವೈ ಯು ಆರ್ ನಾಟ್ ಪ್ಲೇಯಿಂಗ್ ಅಂದ್ರೆ, ಮ್ಯಾಮ್ ನನ್ನನ್ನ ಟೀಚರ್ ಅನ್ಬಾರ್ದು. ಹಳ್ಳಿ ಮಕ್ಕಳು ಟೀಚರ್ ಅನ್ನೋ ಅಭ್ಯಾಸ ಇತ್ತು ಅವರಿಗೆ. ಡೋಂಟ್ ಕಾಲ್ ಮೀ ಟೀಚರ್, ಯು ಶುಡ್ ಕಾಲ್ ಮೀ ಮ್ಯಾಮ್ ಅಂತ ಹೇಳ್ಕೊಟ್ಟಿದ್ದೆ. ಅವು ಈ ಕೊಟ್ಟಿಗೆಯಲ್ಲಿ ದನ ಎಮ್ಮೆ ಎಲ್ಲ ಕರಿಯಲ್ವಂಗೆ ಮ್ಯಾಮ್ ಮ್ಯಾಮ್ ಅನ್ನೋರು. ಆ ಮಕ್ಕಳು ಬಾಲ್ ಇಟ್ಕೊಂಡು ಓಡಾಡ್ತಿದ್ದಾರೆ. ವೈ ಯು ಆರ್ ನಾಟ್ ಪ್ಲೇಯಿಂಗ್ ಅಂದ್ರೆ, ಮ್ಯಾಮ್ ನೋ ಏರ್ ಫೋರ್ಸ್ ಇನ್ ಬಾಲ್ ಅನ್ನೋರು. ಏ ಹರೀಶಾ ಕಮಾನ ಕುಡ್ಗೋಲ ಹುಣ್ಸೆಕಾಯ್ ಅನ್ನೋರು, ಅಂದ್ರೆ ಕುಡ್ಗೋಲ್ ತಗೊಂಬ ಹುಣ್ಸೆಕಾಯಿ ಕೀಳೋಣ ಅಂತ. ಅವನ್ ಯಾರೋ ಒಬ್ಬ ನೇಟಿವ್ ಪ್ಲೇಸ್ ಹೋಗಿದ್ನ, ಪತ್ರ ಬರ್ಕೊಂಬಂದಿದ್ದಾನೆ, ಲೆಟರ್ ಬರೀರಿ ಅಂತ ಒಂದು ಅವ್ರಿಗೆ ಅಸೈನ್ಮೆಂಟ್ ಕೊಟ್ಟಿದ್ದೆ, ಗೋವಾ ಅಂತ ಬರ್ದಿದ್ದಾನೆ. ಐ ವಾಸ್ ಟೇಕನ್ ಅ ಬ್ಯಾಕ್. ಪಕ್ಕದಳ್ಳಿ ಹುಡ್ಗ ಅವನು, ಏ ಬರ ಇಲ್ಲಿ ರಮೇಶ, ನೀನ್ ತೀರ್ಥಳ್ಳಿ ಅವನಲ್ವಾ, ಗೋವಾ ಅಂತ ಬರ್ಕೊಂಬಂದಿದ್ಯಾ? ಮ್ಯಾಮ್ ತೀರ್ಥಳ್ಳಿ ಸ್ಪೆಲ್ಲಿಂಗ್ ನಮ್ಮ ಮನೇಲೆ ಯಾರಿಗೂ ಗೊತ್ತಿಲ್ಲ ಅಂತ ಅವನು. ಐ ಆಮ್ ಇನ್ ವೆಲ್, ಐ ಥಿಂಕ್ ಯು ಆರ್ ಇನ್ ವೆಲ್ ಅಂತ ಬರೆಯೋರು ಲೀವ್ ಲೆಟರ್ ಪುಣ್ಯಾತ್ಮರ್ ಅವರು. ಈ ತರದ್ದೆಲ್ಲ ಸಾಹಸಗಳು ಅವ್ರದ್ದು ಇಂಗ್ಲಿಷು. ಅವನ್ ಯಾರಿಗೋ ಏ ಕಮಾನ್ ಒಂದ್ ಸೆಂಟೆನ್ಸ್ ಮಾತಾಡಪ್ಪ ಅಂದ್ರೆ, ಮ್ಯಾಮ್ ಒನ್ ಡೇ ಅಮಾವಾಸ್ಯೆ ಕತ್ತಲ್ ಐ ವೆಂಟ್ ಟು ದ ಹಿತ್ತಲ್ ಹತ್ತಡ್ ದ ಟ್ರೀ ಕಿತ್ತಡ್ ದ ಫ್ರೂಟ್ ಅಂತಾನೆ ಬಡ್ಡಿ ಮಗ. ಈ ತರ ಒಂದು 10 ಮಂತ್ಸ್ ನಾನು ಹಳ್ಳಿ ಕಾಲೇಜಲ್ಲಿ ವರ್ಕ್ ಮಾಡಿದೆ. ನನ್ನ ಮದುವೆ ಫಿಕ್ಸ್ ಆಯ್ತು, ಅಪ್ಪಂಗ್ ಪ್ರಾಮಿಸ್ ಮಾಡಿದ್ದೆ ಟ್ರಾನ್ಸ್ಫರ್ ತಗೋತೀನಿ ಅಂತ. ಬೆಂಗಳೂರಿಗೆ ಟ್ರಾನ್ಸ್ಫರ್ ಅಪ್ಲೈ ಮಾಡಿದೆ, ಬಂದ್ಬಿಡ್ತು. ಇನ್ನೇನ್ ನಾನು ಹಳ್ಳಿ ಬಿಟ್ಟು ಹೊರಡ್ತೀನಿ, ಹುಡುಗರಿಗೆಲ್ಲ ವಿಷಯ ಸ್ಪ್ರೆಡ್ ಆಯ್ತು. ಸಿಟಿ ಹುಡುಗರಾದ್ರೆ ಮೋಸ್ಟ್ಲಿ ಈ ತರ ಬೊಕೆ ಕೊಡ್ತಾರೆ, ಅದು ಹಳ್ಳಿ ಹುಡುಗರು ಪಾಪ ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರೆ ಅವ್ರು. ಅವ್ರು ಯಾರೋ ಮನೆ ಹಿತ್ತಲಲ್ಲಿ ಮ್ಯಾರಿಗೋಲ್ಡ್ ಚೆಂಡು ಹೂವ ಬೆಳೆದಿದ್ದಾನೆ, ಅದ್ರದ್ದು ಒಂದು ಹಾರ ರೆಡಿ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆಗೆ ನಮ್ಮ ಮನೆ ಕಡೆ ಓಡ್ ಬಂದ್ಬಿಟ್ಟಿದ್ದಾನೆ ಅವನು. ನಾನು ಯೋಗಾಸನ ಮಾಡೋ ಅಭ್ಯಾಸ ಇತ್ತು, ಒಂದಷ್ಟು ಆಸನ ಮುಗಿಸಿ ಐ ವಾಸ್ ಸಿಟಿಂಗ್ ಇನ್ ಪದ್ಮಾಸನ. ಆ್ಯಂಡ್ ಯು ನೋ ದ ರೂಲ್ ಆಫ್ ಯೋಗಾಸನ, ಯು ಆರ್ ನಾಟ್ ಸಪೋಸ್ ಟು ಓಪನ್ ಯುವರ್ ಐಸ್ ಆ್ಯಂಡ್ ಟಾಕ್ ಅಲ್ವಾ ವೆನ್ ಯು ಆರ್ ಪರ್ಫಾರ್ಮಿಂಗ್ ಯೋಗ. ಸೊ ಐ ವಾಸ್ ಸಿಟಿಂಗ್ ಇನ್ ಪದ್ಮಾಸನ, ದಿಸ್ ಫೆಲೋ ಕೇಮ್, ಸುಧಾ ಮ್ಯಾಮ್ ಸುಧಾ ಮ್ಯಾಮ್, ನಾನು ಹಿಂಗೆ ಕಂಡುಬಿಟ್ಟೆ. ಐ ಹರ್ಡ್ ಯು ಟ್ರಾನ್ಸ್ಫರ್ಡ್ ಅಂದ, ಹಿಂಗಂದೆ, ಐ ಕೇಮ್ ಟು ಶೋ ಮೈ ಲಾಸ್ಟ್ ರೆಸ್ಪೆಕ್ಟ್ ಟು ಯು ಅಂದ. ನನ್ನ ಅದೃಷ್ಟ ಚೆನ್ನಾಗಿತ್ತು, ನೆಕ್ಸ್ಟ್ ನಂದು ಶವಾಸನ. ಅಪ್ಪಿ ತಪ್ಪಿ ನಾನು ಮಲಗಿದ್ರೆ ಇವನು ಕೇಳ್ತಿರ್ಲಿಲ್ಲ, ಹಾಕಿಬಿಟ್ಟರು ಅವನು. ನೆಕ್ಸ್ಟ್ ಇನ್ನೊಂದು ಗ್ಯಾಂಗ್ ಬಂತು. ಆ ಮಕ್ಕಳ ಸಮಸ್ಯೆ ಅಂದ್ರೆ, ಅವರು ಕನ್ನಡದಲ್ಲಿ ಯೋಚನೆ ಮಾಡಿ ಇಂಗ್ಲಿಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಮಾತಾಡ್ತಾರೆ. ಪಾಪ ಸುಧಾ ಮ್ಯಾಮ್ ಗೋಯಿಂಗಾ ಗೋಯಿಂಗಾ, ನಂಗೆ ಅವ್ರ ಫೀಲಿಂಗ್ಸ್ ಅರ್ಥ ಆಯ್ತು. ಏ ಕಮಾನ್ ಡೋಂಟ್ ಫೀಲ್ ಬ್ಯಾಡ್, ನಾನು ಹೋದ್ರೆ ಏನಪ್ಪ ಈ ಕಾಲೇಜ್ಗೆ, ನನಗಿಂತ ಒಳ್ಳೆ ಲೆಕ್ಚರರ್ ಬರ್ತಾರೆ, ನಿಮ್ಗಿಂತ ಮುಂಚೆ ಇದ್ದವ್ರು ಹಂಗೆ ಹೇಳಿದ್ರು, ನಮ್ ಗ್ರಾಚಾರಕ್ಕೆ ನೀವು ಬರ್ಲಿಲ್ವಾ? ಇಂಥ ಸೆಂಡ್ ಆಫ್ ಎಷ್ಟು ಜನಕ್ಕೆ ಸಿಗಕ್ ಸಾಧ್ಯ ಸರ್? ಇಂಥದ್ ತಗೊಂಡು ನಾನು ಸಿಟಿಗೆ ಬಂದೆ. ಸಿಟಿಲಿ ಇನ್ನೂ ಬಹಳ ವಿಚಿತ್ರವಾದ ಅನುಭವ.
ಎಷ್ಟು ವಿಚಿತ್ರ ವಿಚಿತ್ರ ಅಂದ್ರೆ, ನಾವು ಎಕನಾಮಿಕ್ಸ್ ಅಲ್ಲಿ ಏನ್ ಮಾಡಿದ್ವಿ, 10 questions ಕೊಟ್ಟಿವಿ ಫಸ್ಟ್ ಇಯರ್ ಪಿ ಯು ಸ್ಟೂಡೆಂಟ್ಸ್ಗೆ. ಆನ್ಸರ್ ಎನಿ 5 of the following questions ಅಂತ ಚಾಯ್ಸ್ ಕೊಟ್ಟಿದ್ವಿ. ಅವ್ನು ಯಾರೋ ಜಾಣ, ಮೋಸ್ಟ್ಲಿ ಯಾರೋ ಚಾರ್ಟೆಡ್ ಅಕೌಂಟೆಂಟ್ ಮನೆ ಮಗನೇ ಇರಬೇಕು ಬುದ್ಧಿವಂತ. ಹಿ ಹ್ಯಾಸ್ ಆನ್ಸರ್ಡ್ ಆಲ್ ದ 10 questions, ಕೆಳಗೆ ಬರೀತಾನೆ. ಮೇಲಿನ 10 ಉತ್ತರಗಳಲ್ಲಿ ಯಾವುದಾದರೂ 5 ನೀವೇ ಆರಿಸಿಕೊಳ್ಳ್ರಿ ಅಂತ, ನಮಗೆ ಚಾಯ್ಸ್. ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್. ಒಂದ್ಸಲ ಹುಬ್ಳಿಗೆ ಹೋಗ್ತಾ ಇದ್ದೀನಿ, ಹೋಗಿ ಮೆಜೆಸ್ಟಿಕ್ ಅಲ್ಲಿ ಆಟೋ ಇಳಿದ್ವಿ ನಾನು ನನ್ನ ಹಸ್ಬೆಂಡು, 4 bags ಇತ್ತು. ಕೂಲಿ ಹುಡುಗ ಓಡ್ ಬಂದ, ಯೂನಿಫಾರ್ಮ್ ಅಲ್ಲಿ ಇರ್ತಾರಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ, ಮ್ಯಾಮ್ ಕೂಲಿ ಏನ್ ಬೇಡಪ್ಪ, 4 bags ಇರೋದು, ನನ್ನ ಹಸ್ಬೆಂಡ್ ತಗೋತಾರೆ ಬಿಡು, ಗಂಡ ಇರೋದು ಏನಕ್ಕೆ, ಮತ್ತೆ ನಾವು ವ್ಯಾನಿಟಿ ಬ್ಯಾಗ್ ಇಡ್ಕೊಳ್ಳಲ್ವ, ಅವ್ರು ಉಳಿದಿದ್ದು ಇಡ್ಕೋತಾರೆ, ಅವರು ಮಕ್ಕಳನ್ನ ಎತ್ಕೋತಾರೆ ಅಂತ ನಮ್ಮ ಲೆಕ್ಕಾಚಾರ, ಅವ್ರು ತಗೋತಾರೆ ಬಿಡು ಅಂದ. ಆ ಹುಡುಗ ಕೇಳಲಿಲ್ಲ, ನೋ ಮ್ಯಾಮ್ ಬಿಡಿ ಮೇಡಮ್, ಕಸ್ಗೊಂಡ ಯಾವ ಟ್ರೈನ್ ಅಂತ ಕೇಳ್ದ, ತಗೊಂಡೋಗಿ ಟ್ರೈನಲ್ಲಿ ಇಟ್ಟ, ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಎಷ್ಟಾಯ್ತು ಅಂದೆ. ಅಯ್ಯೋ ಮ್ಯಾಮ್ ಗುರ್ಸಿಗ್ಲಿಲ್ವಾ ನಿಮಗೆ, 92-93 ನಾನು ನಿಮ್ಮ ಸ್ಟೂಡೆಂಟು ಅಂತ. ಕೇಳ್ಬಾರ್ದಿತ್ತು ಕೇಳ್ಬಿಟ್ಟೆ, ಹೇಗಿದೀಯಪ್ಪ ಅಂದೆ. ನಿಮ್ಮ ಆಶೀರ್ವಾದ ಮೇಡಮ್, ರೈಲ್ವೆ ಸ್ಟೇಷನಲ್ಲಿ ಕೂಲಿ ಮಾಡ್ಕೊಂಡು ನೆಮ್ಮದಿ ಆಗಿದ್ದೀನಿ ಅಂತ. ನಾನು ಅವತ್ತೇ ರೆಸಿಗ್ನೇಷನ್ ಲೆಟ್ರ್ ಬರೆದೆ ಮೇಡಮ್, ಸೈನ್ ಹಾಕಿರಲಿಲ್ಲ ಆದರೆ ಬರೆದಿಟ್ಕೊಂಡೆ. ಇನ್ನೊಂದು ಇನ್ಸಿಡೆಂಟ್ ನಡೀತು, ಸ್ಪೋರ್ಟ್ಸ್ ಡೇ ಅಂತ ಮಾಡ್ತಾರೆ ಕಾಲೇಜ್ಗಳಲ್ಲಿ, ಭಾಳ ಕಲರ್ಫುಲ್ ಡೇ ಅದು, ಸ್ಪೆಷಲಿ ಆ ಏಜ್ ಗ್ರೂಪ್ ಅವ್ರಿಗೆ, ಟೀನೇಜರ್ಸ್ಗೆ. ಆ್ಯಂಡ್ ಐ ವಾಸ್ ವರ್ಕಿಂಗ್ ಫಾರ್ ಕೋ ಎಜುಕೇಷನ್. ಆ ಕೋ ಎಜುಕೇಷನ್ ಡಿಗ್ರಿ ಸ್ಟೂಡೆಂಟ್ಸ್ ಅಂದರೆ 17, 18, 19, ಆ ಏಜ್ ಇದೆಲ್ಲ, ಅದು ಭಾಳ ಕಲರ್ಫುಲ್ ಕನಸು ಕಾಣೋ ಏಜ್. ಆಮೇಲೆ ಅವತ್ತಿನ ದಿನ ಸ್ಪೋರ್ಟ್ಸ್ ಡೇ ಅಂದರೆ, ಗಂಡ್ಮಕ್ಕಳೆಲ್ಲ ಹುಡುಗಿಯರ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ, ಹುಡುಗಿರೆಲ್ಲ ಹುಡುಗರಿಗೆ ಸ್ಕ್ಯಾನ್ ಮಾಡ್ತಾ ಇರ್ತಾರೆ. ಅದೊಂಥರ ಅದು ಇಂಟ್ರೆಸ್ಟಿಂಗ್ ಅದು ನೋಡೋಕ್ಕೆ. ಅದಕ್ಕೆ ಹುಡುಗಿಯರ್ನ ಇಂಪ್ರೆಸ್ ಮಾಡೋಕ್ಕೆ ಹುಡುಗರು ಮೊದಲು ಬಳಸೋ ಅಸ್ತ್ರ ಯಾವುದಂದ್ರೆ ವೆಹಿಕಲ್, ಗಾಡಿಗಳು ತೊಗೊಂಬರ್ತಾರೆ ಅವತ್ತಿನ ದಿನ ಇವರು. ಅಪ್ಪನ ಗಾಡಿ ತರಲ್ಲ, ಯಾಕೆಂದ್ರೆ ಅದು ಹೊಂಡಾ ಆ್ಯಕ್ಟಿವ್, ಅದರಲ್ಲಿ ಯಾವ ಹುಡುಗಿನೂ ಏ ನನ್ನ ಹತ್ರನೇ ಇದೆ ಹೋಗಲ್ಲ ಅಂತಾಳೆ, ಕೂರಲ್ಲ. ಸೊ ಇವರು ಬುಲೆಟ್ಟು, ತುಂಬ ಚಿತ್ರ ವಿಚಿತ್ರವಾದ ಬೈಕ್ಗಳಿದೆ ನಮಗೆ ಗೊತ್ತು. ಬೆಂಗಳೂರಿನಲ್ಲಂತೂ ವಿಚಿತ್ರವಾದ ಹಾರನ್ನು ವಿಚಿತ್ರವಾದ ಬೈಕು ಹೀಗಿರುತ್ತೆ. ಹಿಂದ್ಗಡೆ ಬಾಲ್ಕನಿ ಸೀಟು, ಅದು ಹಿಂದೆ ಸ್ತ್ರೀಲಿಂಗ ಇದ್ರೆ ಗಾಡಿ ಮುಂದೆ ಪುಲ್ಲಿಂಗೋ ಪುಲ್ಲಿಂಗ್ ಆಗ್ತಾ ಇರುತ್ತೆ. ಆ ಥರದ್ದೆಲ್ಲ ವೆಹಿಕಲ್ ತಗೊಂಬರ್ತಾರೆ. ಹುಡುಗಿಯರಿಗೂ ಗೊತ್ತು, ಇವ್ರು ಸುಮ್ಮನೆ ಕಣ್ಣಲ್ಲಿ ಹಿಂಗಂತ ಇರ್ತಾರೆ, ಇವ್ರು ಹಿಂಗಂದ್ರೆ ಗೊತ್ತಲ್ಲ ಒಂದು ಮಿಕ ಬಿತ್ತು ಅಂತ, ಇವ್ರು ಗೊತ್ತು ಹೆಂಗ. ಆದ್ರೆ ಇವತ್ತಿಗೂ ರಿಸಲ್ಟ್ಸ್ ನೋಡ್ರಿ, ನಮ್ಮ ಹೆಣ್ಣು ಮಕ್ಕಳದೇ ಮೇಲುಗೈ, ಎಲ್ಲೋ ರಿಸಲ್ಟ್ಸ್ನ ನಾವು ಬಿಟ್ಕೊಡಲ್ಲ. ಆ ಥರ ಸ್ಪೋರ್ಟ್ಸ್ ಡೇ, ಫೀಲ್ಡಲ್ಲಿ ಎಲ್ಲರೂ ಇದ್ದೀವಿ, ಸ್ಪೋರ್ಟ್ಸ್ ಟೀಚರ್ ಬಹಳ ಬ್ಯುಸಿಯಾಗಿ ಎಲ್ರಿಗೂ ಆಡಿಸ್ತಾ ಇದ್ದಾರೆ, ನಾವು ಉಳಿದ ಲೆಕ್ಚರರ್ಸ್ ಎಲ್ಲ ಸುಮ್ಮನೆ ಸಪೋರ್ಟಿಂಗ್ ಪಿಲ್ಲರ್ಸ್ ನಾವು ಜೊತೆಗಿದ್ದೀವಿ. ನನಗೊಂದು ಫೋನ್ ಕಾಲ್ ಬಂತು. ಹಾಂ ಹಲೋ ಹೇಳಿ. ಸ್ವಲ್ಪ ಆ ಕಡೆ ಕಾರ್ನರ್ಗೆ ಹೋದೆ, ಒಬ್ಬಳೆ ಒಬ್ಬ ಸ್ಟೂಡೆಂಟು ಬುಲೆಟ್ನ ಫುಲ್ಲು ರೈಸ್ ಮಾಡ್ಕೊಂಡು ನನ್ನ ಮೇಲೆ ಬಂದ್ಬಿಟ್ಟ. ಅವನು ಇನ್ನೇನು ನನಗೆ ಡ್ಯಾಶ್ ಹೊಡಿತಾನೆ, ಆ ಕ್ಷಣ ಗಾಬರಿಗೆ ಕಣ್ಣು ಮುಚ್ಕೊಂಬಿಟ್ಟೆ ನಾನು. ನನಗೆ ನೆನಪಾಗಿದ್ದು ನನ್ನ ಮದ್ರಿಂದ್ಲ, ಯಾಕೆಂದ್ರೆ ನಮ್ಮ ಮದ್ರಿಂದ್ಲ ಹೇಳೋರು ನನ್ನ ಹಸ್ಬೆಂಡ್ ತಲೆಯಲ್ಲಿ 2 ಸುಳಿ ಇದೆ ಅಂತ. ಆ ಸೆಕೆಂಡ್ ಸಿಮ್ ಆಕ್ಟಿವೇಟ್ ಆಗೋಕೆ ಇಂಥ ಅವಕಾಶ ಸಿಗುತ್ತಾ ಅಂತ ನನಗೆ ಇಮ್ಯಾಜಿನೇಷನ್. ಅದೆಲ್ಲ ಯೋಚನೆ ಮಾಡಿಕೊಂಡು ಒಂದು ಬಹುಶಃ 1-2 minutes ಆಗಿರ್ಬೋದು, ಆಮೇಲೆ ಮೆಲ್ಲಗೆ ಕಣ್ಬಿಟ್ಟೆ. ಬೈಕ್ ನನಗೆ ಹೊಡೆದಿಲ್ಲ, ಬಟ್ ನನ್ನ ಕಾಲ್ ಹತ್ರ ಬಿದ್ದಿದೆ. ಆದರೆ ಆ ಸ್ಟೂಡೆಂಟ್ನ ಉಳಿದೆಲ್ಲ ಸ್ಟೂಡೆಂಟ್ಸ್ ಹಾಕೊಂಡು ಗುದ್ದುತ್ತಾ ಇದ್ದಾರೆ, ಏ ಹೊಡಿಬೇಡ್ರೋ, ಪ್ಲೀಸ್ ಡೋಂಟ್ ಹಿಟ್ ಹಿಮ್ ಐ ಸೇ, ಸ್ಟಾಪ್ ಇಟ್ ಐ ಸೇ, ನನಗೇನೂ ಆಗಿಲ್ಲ. ಅದಕ್ಕೆ ಮೇಡಮ್ ಗುದ್ದುತ್ತಾ ಇರೋದು. ಈ ಬಡ್ಡಿ ಮಗ ಒಂದ್ಸಲನೂ ಕರೆಕ್ಟಾಗಿ ಗುರಿ ಇಡಲಿಲ್ಲ ಅಂದರು. ಅಲ್ಲಿಗೆ ಹಿಂದೆ ಭಾಳ ಅಟೆಂಪ್ಟ್ ಆಗಿದೆ, ನಂಗೆ ಗೊತ್ತಾಗಿರಲಿಲ್ಲ. ಸೊ ಆವತ್ತು ಮೇಡಮ್ ರೆಸಿಗ್ನೇಷನ್ ಲೆಟ್ರಿಗೆ ಸೈನ್ ಹಾಕಿದೆ. ಸೊ ನನ್ನ ಮುಂದೆ ದೇರ್ ವಾಸ್ ಎ ಬಿಗ್ ಕ್ವೆಶ್ಚನ್ ಮಾರ್ಕ್, ವಾಟ್ ನೆಕ್ಸ್ಟ್ ಅಂತ. ಭಾಳ ಪೇರೆಂಟ್ಸಿಂದ ಹಿಡಿದು ನನ್ನ ಹಿತೈಷಿಗಳು, ವೆಲ್ ವಿಷರ್ಸ್ ಎಲ್ಲ ಹೇಳಿದ್ರು, ನೀನು ಆರ್ ಯು ಮ್ಯಾಡ್, ಒಳ್ಳೆ ಕೆಲಸ ಇದೆ, ಸಂಬಳ ಬರ್ತಾ ಇದೆ, ಆ್ಯಂಡ್ ನೀನೇನು ಭಾಳ ಚಿನ್ನದ ತಟ್ಟೆಯಲ್ಲಿ ಹುಟ್ಟಿದವಳಲ್ಲ, ನೀವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಇಷ್ಟೆಲ್ಲ ಕೆಲಸ ಬಿಟ್ಟು ಏನು ಮಾಡ್ತೀಯ. ನಾನಾಗ ಒಂದು ಲೇಖನ ಓದಿದ್ದೆ, ಒಬ್ಬ ಶರ್ಪ ಜನಾಂಗಕ್ಕೆ ಸೇರಿದ ಹೆಣ್ಮಗಳು ಅವಳು ಪುಟ್ಟ ಮಗನ್ನ ದಿನ ಆ ಹಿಮಾಲಯದ ತಪ್ಪಲಲ್ಲಿ ಓಡಾಡಿಸುವಾಗ ಕೇಳೋಳಂತೆ, ಮಗನೇ ನನಗೊಂದೇ ಆಸೆ ಕಣೋ, ಈ ಬೆಟ್ಟ ಇದೆಯಲ್ಲ ಇದನ್ನು ಯಾರೂ ಹತ್ತಿಲ್ಲ, ನೀನು ಹತ್ತಬೇಕು ಕಣೋ ಅಂತ. ಆ ಮಗನ ಎದೆಯಲ್ಲಿ ದಿನ ಕನಸನ್ನ ಬಿತ್ತವಳವಳು. ಆ ಹುಡುಗ ಒಂದಿನ ಬೆಳೆದು ದೊಡ್ಡವನಾದ, ಆ ಶಿಖರವನ್ನು ಏರಿ
ಅಲ್ಲಿ ಮೊಟ್ಟ ಮೊದಲ ಧ್ವಜವನ್ನು ನೆಟ್ಟ ಹೀ ಕ್ರಿಯೇಟೆಡ್ ಹಿಸ್ಟ್ರಿ ಆ್ಯಂಡ್ ಹೀ ಈಸ್ ನನ್ ಅದರ್ ದ್ಯಾನ್ ತೇನ್ಸಿಂಗ್ ಆ್ಯಂಡ್ ಎಡ್ಮಂಡ್ ಹಿಲೇರಿ. ಆ ಕನಸನ್ನ ತೇನ್ಸಿಂಗ್ ಎದೆಲಿ ಹುಟ್ಟು ಹಾಕಿದ್ದ ಅವರ ಅಮ್ಮ ಹೊಡಿಬೋದು. ಕನ್ನಡ ಮೀಡಿಯಂ ಆದರೆ ಅವರೇ ಹೊಡೆದು ಬಿಡ್ತಾರೆ, ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಪಾಪ ಗೊತ್ತಾಗಲ್ಲ ಯಾವಾಗ ಹೊಡಿಬೇಕು ಅಂತ. ಎಲ್ಲ ಅಮ್ಮಂದರು ಕನಸುಗಳನ್ನು ಹುಟ್ಟು ಹಾಕ್ತಾರೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ನನಗಂಥದ್ದು ಒಂದು ಕನಸಿತ್ತು, ನಾನೇನಾದರೂ ಮಾಡಿದರೆ ಡಿಫ್ರೆಂಟಾಗಿ ಮಾಡಬೇಕು ಅಂತ. ಅಲ್ಲಿವರೆಗೂ ಕನ್ನಡದಲ್ಲಿ ಹಾಸ್ಯ ಲೇಖಕಿಯರಿದ್ದರು, ಅಂದರೆ ರೈಟರ್ಸ್ ಇದ್ದರು, ಆದರೆ ಸ್ಟ್ಯಾಂಡಪ್ ಕಾಮಿಡಿಯನ್ನು ಮಾಡೋರು ಯಾರೂ ಕನ್ನಡದಲ್ಲಿ ಹೆಣ್ಮಕ್ಳು ಇರಲಿಲ್ಲ. ಇಟ್ ವಾಸ್ ಟೋಟಲಿ ಮೇಲ್ ಡಾಮಿನೇಟೆಡ್ ಫೀಲ್ಡ್. ಸೊ ಐ ಟುಕ್ ಇಟ್ ಆಸ್ ಎ ಚಾಲೆಂಜ್ ಆ್ಯಂಡ್ ಐ ವಾಂಟೆಡ್ ಟು ಪ್ರೂವ್ ದಟ್ ನಥಿಂಗ್ ಈಸ್ ಇಂಪಾಸಿಬಲ್ ಫಾರ್ ವುಮನ್. ಹೆಣ್ಮಕ್ಳಿಗೆ ಇಂಪಾಸಿಬಲ್ ಅನ್ನೋದು ಯಾವುದೂ ಇಲ್ಲ. ಸೊ ಐ ಟುಕ್ ಇಟ್ ಆಸ್ ಎ ಚಾಲೆಂಜ್ ಆ್ಯಂಡ್ ಐ ಸ್ಟಾರ್ಟೆಡ್ ಮೈ ಪ್ರೊಫೆಷನ್ ಆಸ್ ಅ ಸ್ಟ್ಯಾಂಡ್ ಅಪ್ ಕಮಿಡಿಯನ್ ಆ್ಯಂಡ್ ಟುಡೇ ಐ ಫೀಲ್ ವೆರಿ ಪ್ರೌಡ್ ಟು ಸೇ ದಟ್ ಐ ಹ್ಯಾವ್ ಪರ್ಫಾರ್ಮ್ಡ್ ಇನ್ 19 ಕಂಟ್ರೀಸ್ ಆಲ್ ಓವರ್ ದ ವರ್ಲ್ಡ್. ಐ ಹ್ಯಾವ್ ಡನ್ ಮೋರ್ ದ್ಯಾನ್ 3,500 ಶೋಸ್. ನಂದೇ ಒಂದು ಕಾಮಿಡಿ ಟೀಮ್ ಇದೆ, ಹಾಸ್ಯ ತಂಡ ಕಟ್ಟಿದ್ದೀನಿ. ಇದು ಯಾವುದನ್ನು ನಾನು ನನ್ನ ಜಂಬ ಹೊಡಿಯೋಕ್ಕೆ ಹೇಳ್ಕೊತಾ ಇಲ್ಲ, ಐ ಆಮ್ ಜಸ್ಟ್ ಶೇರಿಂಗ್ ವಿತ್ ಯು. ಯಾಕಂದರೆ ನೀವೆಲ್ಲ ನಮ್ಮ ಅಕ್ಕ ತಂಗಿಯರು, ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅನ್ನಿಸ್ತು. ಹೆಣ್ಮಕ್ಳಿಗೆ ಹಿಂಗಾಗಲ್ಲ ಬೇಡ ಅನ್ನೋರು ಭಾಳ ಜನ ಇರ್ತಾರೆ, ಆದರೆ ನಾವು ಮನ್ಸು ಮಾಡಿದರೆ ಎಲ್ಲ ಸಾಧ್ಯ ಅನ್ನೋ ನಂಬಿಕೆ ನನಗಿದೆ. ಇಂಪಾಸಿಬಲ್ ಪದದಲ್ಲೇ ಪಾಸಿಬಲ್ ವರ್ಡ್ ಇದೆ ಅಲ್ವಾ, ನಾವು ಯಾಕೆ ಅದನ್ನು ಪಾಸಿಟಿವ್ ಆಗಿ ಹುಡುಕ್ಬಾರ್ದು ಅಂತ. ಈ ಥರದ್ದೇ ರಿಲೇಟ್ ಆಗೋ ಒಂದು ಪ್ರಸಂಗ ಹೇಳ್ಬೋದೇನೋ ಅನ್ನಿಸ್ತು. ಇದು ವಿದೇಶದಲ್ಲಿ ನಡೆದಿದ್ದು. ಒಂದು ಮಕ್ಕಳಿಗೆ ಡೈರಿ ಬರೆದು ಕೊಡ್ತಾರೆ ಸ್ಕೂಲಲ್ಲಿ, ಯಾಕಂದರೆ ಮಕ್ಕಳಿಗೆ ಪೇರೆಂಟ್ಸ್ಗೆ ಕನ್ವೆ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ. ಹಾಗೆ ಡೈರಿ ತಂತು ಒಂದು ಹುಡುಗ, ಅವ್ರ ಅಮ್ಮ ಡೈರಿ ನೋಡ್ತಾಳೆ, ನೋಡಿ ಕಣ್ಣಲ್ಲಿ ಹಿಂಗೆ ಕಣ್ಣೀರು ಹಿಂಗೆ ಒರೆಸ್ಕೊಂಡ್ಲು. ಮಗ ಕೇಳ್ದ, ಯಾಕಮ್ಮ ವೈ ಆರ್ ಯು ಕ್ರೈಯಿಂಗ್, ಏನು ಬರೆದಿದ್ದಾರೆ? ಇಲ್ಲ ಮಗನೇ, ನನಗಿದು ಆನಂದ ಬಾಷ್ಪ, ಐ ಫೀಲ್ ಸೋ ಪ್ರೌಡ್ ಆಫ್ ಯು ಮಗನೇ ಅಂದ್ಲು. ನಿನ್ನಷ್ಟು ಇಂಟೆಲಿಜೆಂಟ್ ಸ್ಟೂಡೆಂಟು ಸ್ಕೂಲಲ್ಲೇ ಯಾರು ಇಲ್ಲ ಅಂತ ಬರೆದಿದ್ದಾರೆ. ನಿಮ್ಮ ಮಗನಿಗೆ ಪಾಠ ಹೇಳ್ಕೊಡೋಕ್ಕೆ ನಮ್ಗೆ ಅವನ ಇಂಟೆಲಿಜೆನ್ಸ್ ಅವನ ಐ ಕ್ಯೂ ಲೆವೆಲ್ಗೆ ಹೇಳೋಕ್ಕಾಗ್ತಾ ಇಲ್ಲ ಅಂತ ಬರೆದಿದ್ದಾರೆ. ಐ ಫೀಲ್ ಸೋ ಪ್ರೌಡ್ ಆಫ್ ಯು ಮೈ ಸನ್ ಅಂದ್ಲು. ಮಗನ ಹಗ್ ಮಾಡಿಕೊಂಡ್ಲು, ಮಗನಿಗೆ ತಾನೇ ಟ್ಯೂಟರ್ ಆದ್ಲು. ಆ ಮಗ ಬೆಳೆದ, ದೊಡ್ಡವನಾದ, ತುಂಬ ಸಾಧನೆಗಳು ಮಾಡ್ದ, ಕೊನೆಗೆ ಅವನಿಗೆ ನೊಬೆಲ್ ಪ್ರೈಸು ಬಂತು. ಆ ಅಮ್ಮ ಬದುಕಿಲ್ಲ, ಹಳೆ ಪೆಟ್ಟಿಗೆಲಿ ಒಂದಿನ ಆ ಡೈರಿ ಸಿಕ್ತು. ಡೈರಿ ತೆಗೆದು ನೋಡ್ತಾನೆ, ಅದರಲ್ಲಿ ಬರೆದಿರ್ತಾರೆ, ನಿಮ್ಮ ಮಗನಷ್ಟು ದಡ್ಡ ಸ್ಟೂಡೆಂಟ್ ನಮ್ಮ ಸ್ಕೂಲಲ್ಲಿ ಯಾರೂ ಇಲ್ಲ. ಇಂಥ ದಡ್ಡ ಮಗನನ್ನ ಹೆತ್ತ ತಪ್ಪಿಗೆ ನಿನ್ನ ಮಗನಿಗೆ ನೀನೇ ಪಾಠ ಹೇಳ್ಕೊ, ವಿ ಡೋಂಟ್ ವಾಂಟ್ ಯುವರ್ ಸನ್ ಟು ಬಿ ಇನ್ ಅವರ್ ಸ್ಕೂಲ್ ಅಂತ ಬರೆದಿರ್ತಾರೆ. ಆ ಸ್ಕೂಲ್ನವರು ಕೊಟ್ಟ ರಿಪೋರ್ಟ್, ನೆಗೆಟಿವ್ ರಿಪೋರ್ಟ್ನ ಪಾಸಿಟಿವ್ ಆಗಿ ಪರಿವರ್ತನೆ ಮಾಡಿ ಆ ಮಗನನ್ನು ವಿಶ್ವವಿಖ್ಯಾತ ನೊಬೆಲ್ ಪ್ರೈಸ್ ಗೆದ್ದಂತಹ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಮಾಡಿದವಳು ಅವರ ಅಮ್ಮ. ದಟ್ ಈಸ್ ದ ಪವರ್ ಆಫ್ ಮಾ ವುಮನ್. ನನಗೆ ಇದೆಲ್ಲ ತುಂಬ ಸ್ಫೂರ್ತಿ ಅನ್ನಿಸ್ತು. ಸೊ ನಾನು ಇದನ್ನು ಪ್ರೊಫೆಷನಾಗಿ ತಗೊಂಡೆ. ಪ್ರೊಫೆಷನಾಗಿ ತಗೊಂಡ ಮಂತ್ರ ಬಹಳ ಇಂಟ್ರೆಸ್ಟಿಂಗ್ ನಮ್ಮ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ನೋಡಿ, ಕನ್ನಡ ಭಾಷೆ ಒಂದೇ ಆದ್ರೂ ಮಾತಾಡೋ ಸ್ಟೈಲ್ ಒಂದೊಂದು ಕಡೆ ಒಂದೊಂದಿರುತ್ತೆ. ಯಾರಾದರೂ ಉತ್ತರ ಕರ್ನಾಟಕದವ್ರು ಇದ್ದೀರಾ ಇಲ್ಲಿ ಕ್ರೌಡಲ್ಲಿ? ಎನಿಬಡಿ ಫ್ರಮ್ ನಾರ್ತ್ ಕರ್ನಾಟಕ? ಶರಣ್ರಿ ಅಮ್ಮ, ಲತಾ ಅಲ್ಲ, ಅಂಜಲಿ ನಮಸ್ಕಾರ ರೀ. ಎಲ್ಲಿಯವ್ರಿ ನೀವು? ಹುಬ್ಳಿಯವರು ನೋಡ್ರಿ, ಇಲ್ಲೇ ಇದ್ದಾರೆ ಹುಬ್ಳಿಯವರು. ಒಂದು ಚಪ್ಪಾಳೆ ಹೊಡೀರಿ ಉತ್ತರ ಕರ್ನಾಟಕದವ್ರಿಗೆ. ಯಾಕೆ ಅವ್ರಿಗೆ ಚಪ್ಪಾಳೆ ಹೊಡಿಸ್ದೆ ಅಂದರೆ, ನೀವೇನು ನಗಬೇಕು ಅಂತ ಬರ್ದಿದ್ದೀರಲ್ಲ, ಉಳ್ಳಾಡ್ ಉಳ್ಳಾಡ್ ನಗಕ್ಕೆ ಬರೋದು ಅವ್ರಿಗೆ ಮಾತ್ರ ಉತ್ತರ ಕರ್ನಾಟಕದವ್ರಿಗೆ. ನಮ್ಮ ಬೆಂಗಳೂರಿನವರು ಸ್ವಲ್ಪ ಸೊಫೆಸ್ಟಿಕೇಟೆಡ್, ಯಾ ಇಟ್ ವಾಸ್ ಗುಡ್, ಓ ಇಷ್ಟೇ ಅವ್ರದ್ದು. ಅಯ್ಯೋ ನೀವು ಚೆನ್ನಾಗಿ ಮಾತಾಡ್ತೀರಾ, ನಮ್ಮ ಪಾರ್ಕ್ ಹತ್ರ ನೋಡಬೇಕು, ಅವ್ರು ಇಬ್ಬರಿಗೂ ಇಂಗ್ಲೀಷ್ ಬರಲ್ಲ. ಏ ವೈ ಯು ಡಿಂಟ್ ಕಮ್ ಎಷ್ಟಡಯ್ಯಾ? ಓ ಎಷ್ಟಡೇನಾ, ಅದು ಟಾಕ್ ಮಾಡ್ಕೊಂಡು ವಾಕ್ ಮಾಡುವಾಗ ಲೆಫ್ಟ್ ಲೆಗ್ ಸ್ವಲ್ಪ ಸ್ಪಿನ್ ಆಗಿಬಿಡ್ತಪ್ಪ, ಎಡಗಾಲು ಉಳುಕ್ತು ಅನ್ನೋದು ಇಷ್ಟುದ ಹೇಳ್ತಾಳೆ ಪುಣ್ಯಾದಗಿತ್ತಿ ಅವಳು. ನಾವು ಇಂಥವ್ರನ್ನೇ ನೋಡಿರ್ತೀವಿ. ಕನ್ನಡ ಭಾಷೆ ಒಂದೊಂದು ಕಡೆ ಒಂದು, ಉತ್ತರ ಕರ್ನಾಟಕದವರು ಅವ್ರ ಕನ್ನಡ ಸ್ಟೈಲೇ ಬೇರೆ. ಇನ್ಯಾರಾದರೂ ಎನಿಬಡಿ ಫ್ರಮ್ ಸೌತ್ ಕೆನ್ರಾ? ನಮಸ್ಕಾರ ಮಹಾರಾಯರ. ಅವ್ರು ಎದ್ದು ಬಿದ್ದೆಲ್ಲ ನಗಲ್ಲ, ಅವ್ರಿಗೆ ಇಷ್ಟ ಆದರೆ ಕೂತಿರ್ತಾರೆ. ಅವ್ರು ಕೂತಿದ್ದಾರೆ ಅಂದರೆ ನಮಗದು ರಾಷ್ಟ್ರ ಮಟ್ಟದ ಸರ್ಟಿಫಿಕೇಟ್ ಕೊಟ್ಟಂಗೆ ಅವರು. ಆದರೆ ನನಗೆ ಪ್ರಾಬ್ಲಮ್ ಆಗಿದೆ, ನಿಮ್ಮ ಮೂಡುಬಿದ್ರೆಗೆ ಹೋದಾಗ ಐ ಸ್ಪೋಕ್ ಫಾರ್ 1.5 hours. ದೆನ್ ಒನ್ ಲೇಡಿ ಕೇಮ್ ಆ್ಯಂಡ್ ಆಸ್ಕ್ ಮೀ, ವೈ ಎಂಥದ್ದು ನಿಮ್ಮದು ಬರೀ ಮಾತಾ, ಆಟ ಯಾವಾಗ ಸ್ಟಾರ್ಟು? ಅವ್ರಿಗೆ ಯಕ್ಷಗಾನ ಆಡಬೇಕು. ಒಂದೊಂದು ಕಡೆ ಒಂದೊಂದು ಸ್ಟೈಲ್ ಇದೆ. ಇದು ಭಾಷೆ ನೋಡಿ ಎಲ್ಲ ಎಷ್ಟು ವಿಭಿನ್ನ. ಇವರು ಈ ಉತ್ತರ ಕರ್ನಾಟಕ ಕಡೆ ಒಂದ್ಸಲ ಬಾಗಲಕೋಟೆ ಅವ್ರು ಯಾರೋ ಫೋನ್ ಮಾಡಿದ್ದಾರೆ, ಹಲೋ ಬರ್ಗೂರ್ ಮೇಡಮ್ ಏನ್ರಿ,
ಹೌದು, ನಮಸ್ತೆ ಹೇಳಿ. ಮೇಡಮ್ ಅವರ, ಮುಂದಿನ ತಿಂಗಳು 6ನೇ ತಾರೀಕು ರಾತ್ರಿ 9 ಗಂಟೆಗೆ ಫ್ರೀ ಆಗಿ ಸಿಗ್ತೀರೇನ್ರಿ? ನಿನಗೆ ಕೇಳೋ ವಯಸ್ಸು ಇರ್ಬೋದಪ್ಪ, ನನಗೆ ಹೂ ಅನ್ನೋ ವಯಸ್ಸು ಅಲ್ಲ ಅಂದೆ. ಹೇ ಮೇಡಮ್, ಏನ್ರಿ ಕಾಮಿಡಿ ಮಾಡ್ತೀರಾ ಅಂದ. ಮತ್ತು 9 ಗಂಟೆಗೆ ಫ್ರೀ ಆಗಿ ಸಿಗ್ತೀಯ ಅಂದ್ರೆ ಏನ್ ಅನ್ಬೇಕಪ್ಪ ನಿನಗೆ ಅಂತೆ. ಹೇ ಮೇಡಮ್ ಅವರ, ಕಾರ್ಯಕ್ರಮ ಮಾಡಕ್ರಿ ಅಂದ. ಮೊದ್ಲು ಅದು ಹೇಳೋ ಮರಯ್ಯ ಅಂದೆ. ಒಂದೊಂದು ಕಡೆ ಒಂದೊಂದು ಭಾಷೆ ಎಷ್ಟು ಮಜಾ ಕೊಡುತ್ತಲ್ವಾ. ಪೊಲಿಟೀಷಿಯನ್ಸ್ದು ನಿಮ್ಗೆ ಇದೊಂದು ಭಾಳ ಇಂಟ್ರೆಸ್ಟಿಂಗ್. ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ. ನಮ್ಗೀಗ ನಾನು ಐ ಡೋಂಟ್ ಬಿಲಾಂಗ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ಯಾಕಂದ್ರೆ ಅವ್ರ ಗೌರ್ಮೆಂಟ್ ಓನ್ಲಿ ಫಾರ್ 5 ಇಯರ್ಸ್, ನಮ್ದು ನಗೆ ಪಕ್ಷ. ವಿ ಕೆನ್ ರೂಲ್. ಎಲ್ಲಿವರೆಗೆ ಜನ ಚಪ್ಪಾಳೆ ಹೊಡಿತಾರೋ, ಎಲ್ಲಿವರೆಗೆ ಜನ ಖುಷಿಯಾಗಿರ್ತಾರೋ, ಅಲ್ಲಿವರೆಗೂ ನಮ್ಮ ಗೌರ್ಮೆಂಟ್ ಇರುತ್ತೆ. ಬಟ್ ಪೊಲಿಟಿಷಿಯನ್ಸ್ದು ಬಾಡಿ ಲ್ಯಾಂಗ್ವೇಜು ಮತ್ತು ಅವ್ರ ಕಾಸ್ಟ್ಯೂಮ್ನ ನೀವು ಅಬ್ಸರ್ವ್ ಮಾಡಿ, ಭಾಳ ಇಂಟ್ರೆಸ್ಟಿಂಗ್. ಯಾರೋ ಒಬ್ಬ ಆ ಏರಿಯಾದಲ್ಲಿ ಇರ್ತಾನೆ, ಅವನು ಮೊದಲು ಒಂಥರ ಗುಂಡಾ ಥರ ಓಡಾಡ್ಕೊಂಡಿರ್ತಾನೆ. ಹಿಂಗೆಲ್ಲ ಓಡಾಡ್ತಿರ್ತಾನೆ. ಬಟ್ ಯಾವಾಗ ಪಾಲಿಟಿಕ್ಸಿಗೆ ಬರೋಕ್ಕೆ ಡಿಸೈಡ್ ಮಾಡ್ತಾರೋ, ಇಮ್ಮಿಡಿಯೇಟ್ಲಿ ಅವನ ಟೋನ್ ಚೇಂಜ್ ಆಗುತ್ತೆ, ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ. ಅವನು ಕಲರ್ ಬಟ್ಟೆ ಬಿಟ್ಬಿಟ್ಟು ಬಿಳಿ ಬಟ್ಟೆಗೆ ಬರ್ತಾನೆ. ಸ್ವಲ್ಪ ವಾಯ್ಸ್ ಸಾಫ್ಟ್ ಆಗುತ್ತೆ. ಆವಾಗ ಹೆಂಗೆ ಮಾತಾಡ್ತಾರೆ ಅಂದರೆ, ಸ್ವರ್ಣಲತಾ ಅವರು ಕೆಳಗೆ ಬಿದ್ದಿಲ್ಲ, ಸಾರಿ ತಾಕ್ತು ಅಷ್ಟೆ, ಅವ್ರು ಅಲ್ಲಿಂದ ಗುರಾಯಿಸ್ತಾ ಇದ್ದಾರೆ ನನ್ನ. ಮೇಡಮ್ ನಿಮ್ಮನ್ನು ಬೀಳ್ಸೋಕ್ಕಾಗಲ್ಲ, ಯಾಕೆಂದ್ರೆ ಪೇಮೆಂಟ್ ನೀವೇ ಕೊಡೋದು ಅನ್ಸುತ್ತೆ. ಭಾಷೆ ಚೇಂಜ್ ಆಗ್ಬಿಡುತ್ತೆ. ಅವರಿಗೆ ಸೀಟ್ ಕನ್ಫರ್ಮ್ ಆಗ್ತಿದ್ದಂಗೆ ಸಾಫ್ಟ್ ಆಗ್ತಾರೆ. ನಮಸ್ಕಾರ ಅಕ್ಕ, ಮನೇಲೆಲ್ಲ ಚೆನ್ನಾಗಿದ್ದೀರಾ ಅಂತ. ಬಟ್ ಅವ್ರೊಬ್ಬರೇ ಪಾಲಿಟಿಕ್ಸಿಗೆ ಬರಲ್ಲ, ಅವರಿಂದ ಒಂದು ಗ್ಯಾಂಗ್ ಇರುತ್ತೆ, ಮೋಟಿವೇಟ್ ಮಾಡೋ ಗ್ಯಾಂಗ್. ಅದು ಅಣ್ಣ ಕೋಟಿ ಖರ್ಚಾಗ್ಲಡ, ನಾನಿದ್ದೀನಿ ನಿಂತ್ಕೊಳ್ಳೋಣ. ಈ ಬಡ್ಡಿ ಮಗನ ಜೋಬಲ್ಲಿ 10 ರೂಪಾಯಿ ಇರಲ್ಲ, ಕೋಟಿ ಅಂತಿರ್ತಾನೆ ಇವನು. ಬಟ್ ಆ ಥರ ಮೋಟಿವೇಟ್ ಮಾಡೋರು ಬೇಕು. ಆಮೇಲೆ ಅವ್ರ ಪರವಾಗಿ ಈ ಗ್ಯಾಂಗ್ ಎಷ್ಟು ಕ್ಯಾಂಪೇನ್ ಮಾಡುತ್ತೆ ಅಂದರೆ, ಅಣ್ಣ ನಮ್ಮ ಅಣ್ಣನ ಮರಿಬೇಡಣ್ಣ, ಅಕ್ಕ ನಮ್ಮ ಅಣ್ಣ ಅಕ್ಕ. ಅವಳಿಗೆ ಮನ್ಲಿರೋ ಒರಿಜಿನಲ್ ಅಣ್ಣನೇ ಜ್ಞಾಪಕ ಇರಲ್ಲ, ಇವ್ನು ನಮ್ಮ ಅಣ್ಣನ ಮರಿಬೇಡಕ್ಕ ಅಂತಿರ್ತಾನೆ. ಹೆಂಗೋ ಎಲೆಕ್ಷನ್ ನಡೆಯುತ್ತೆ, ಅಣ್ಣ ವಿನ್ಸ್, ಅಗೇನ್ ಅಣ್ಣ ಇನ್ನೂ ಎಚ್ಚೆತ್ಕೊಂಡ್ಬಿಡ್ತಾರೆ. ಹೆಂಡತಿ ಕರೆದು ಹೇಳ್ತಾರೆ, ನೋಡಮ್ಮ ನಾನು ವಿಧಾನಸೌಧಕ್ಕೆ ಹೋಯ್ತಾ ಇದ್ದೀನಿ ಕೂತ್ಕೊಳ್ಳೋಕ್ಕೆ, ಇನ್ಮೇಲೆ ನೀನು ಸಿಂಪಲ್ ಆಗಿರೋ ಸೀರೆಗಳು ಉಟ್ಕ, ಒಡವೆ ಪೊಡವೆ ಹಾಕೋಬೇಡ. ಆಸೆ ಆದರೆ ತೌರ್ ಮನೆಗೆ ಹೋಗಿ ಬಾಗಿಲು ಹಾಕ್ಕೊಂಡು ಎಷ್ಟಾದ್ರು ಮೈ ಮೇಲೆ ಹಾಕೊಂಬಿಡು, ಪರವಾಗಿಲ್ಲ. ಮತ್ತು ಹಂಗೆ ಬಾಗಿಲು ತೆಗೆದು ಒಳಗೆ ಇಟ್ಬಿಟ್ಟು ಬಂದ್ಬಿಡು ಆಚೆಗೆ. ಪಬ್ಲಿಕ್ಕಾಗಿ ದೇವಸ್ಥಾನ ಪೋಸ್ಥಾನ ಮದುವೆ ಮನೆಗೆಲ್ಲ ಏನೂ ಹಾಕೊಂಡು ಹೋಗಬೇಡ, ಯಾಕೆಂದರೆ ಈ ಟಿ ವಿನವ್ರು ಡೇಂಜರು, ಎಲ್ಲೆಲ್ಲಿ ಕ್ಯಾಮ್ರಾ ಮಡಗಿರ್ತಾರ ಯಾರಿಗೆ ಗೊತ್ತು. ಹಂಗಾಗಿ ಸಿಂಪಲ್ ಆಗಿರಬೇಕು. ಎಮ್ ಎಲ್ ಎ ಆದ ತಕ್ಷಣ ಅಣ್ಣ ಮತ್ತು ಅಣ್ಣನ ಹೆಂಡತಿ ಫುಲ್ ಸರಳ ಆಗಿಬಿಟ್ರು. ಆದರೆ ಅಣ್ಣನ ಹೋರಾಟ ಮಾಡಿ ಗೆಲ್ಸಿರೋ ಒಂದು ಗ್ಯಾಂಗ್ ಇರುತ್ತಲ್ಲ, ಇವ್ರ ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಡುತ್ತೆ. ಅಣ್ಣ ಗೆಲ್ತಿದ್ದಂಗೆ ಇವನು ಅರ್ಕಲ್ ಟೀ ಶರ್ಟ್ ಬಿಟ್ಟು ಸಫಾರಿ ಹೊಲ್ಸ್ಕೊಂಬಿಡ್ತಾನೆ, ಕೈಗೆಲ್ಲ ಇಷ್ಟಿಷ್ಟಪ್ಪ ಕಪಾಲಿ ಉಂಗುರ ಬಂದ್ಬಿಡುತ್ತೆ, ಆಮೇಲೆ ಮುಂದ್ಗಡೆ ಒಂದು ಬ್ರೇಸ್ಲೆಟ್ಟು, ಎರಡು ಗುಂಡಿ ಬಿಚ್ಚಿಬಿಟ್ಟು ಇಲ್ಲೊಂದು ಹುಲಿ ಉಗ್ರು ಸರ ಹಾಕ್ಕೊಂಬಿಡ್ತಾನೆ. ಅವೇನು ಒರಿಜಿನಲ್ ಅಲ್ಲ ಬಿಡಿ, ಡೂಪ್ಲಿಕೇಟ್, ಅಷ್ಟು ಹುಲಿಗಳು ಎಲ್ಲಿ ಸಿಗಬೇಕು. ಸರ ಹಾಕ್ಕೊತಾರೆ. ಆ್ಯಂಡ್ ದೇರ್ ಲ್ಯಾಂಗ್ವೇಜ್ ಆಲ್ಸೋ ಚೇಂಜಸ್. ಅದಕ್ಕೆ ಮುಂಚೆ ಅಕ್ಕ ಅಣ್ಣ ಅಂತಿರ್ತಾರಲ್ಲ, ಎಲ್ಲ ಒಯ್ತಾ ಇರೋ ಅಂದ್ರೆ ನಮ್ಮದೇ ಹವ ಅಂತ. ಏನಕ್ಕ ನೀರು ಬರ್ತಿಲ್ವಾ, ಅಣ್ಣಂಗೆ ಹೇಳಿ ಬಿಡಿಸ್ತೀನಿ ಬಿಡು. ಅವನೇನು ಪ್ಲಂಬರ ಅಣ್ಣ ನೀರು ಬಿಡೋಕ್ಕೆ? ಬಟ್ ಇವ್ರ ಭಾಷೆ ಬದಲಾಗುತ್ತೆ, ಕಾಸ್ಟ್ಯೂಮ್ ಬದಲಾಗುತ್ತೆ. ಇವರು ಓಡಾಡೋದೆಲ್ಲ ಸ್ಕಾರ್ಪಿಯೋ ಕಾರು, ಕೆಪಾಸಿಟಿ 6, ಆದರೆ 16ರಿಂದ 18 ಜನ ಕೂತ್ಕೋತಾರೆ ಆ ಕಾರಲ್ಲಿ. ಎಲ್ಲಿ ಕೂತಿರ್ತಾರೆ ದೇವ್ರಣೆ ಗೊತ್ತಿಲ್ಲ, ಅದೇ ಜಾದು. ಆ ಥರದ್ದೊಂದು ಗ್ಯಾಂಗು ನಮ್ಮ ಮನೆಗೆ ಬಂದಿದೆ ಪರ್ಸ್ನಲಾಗಿ ಇನ್ವೈಟ್ ಮಾಡೋಕ್ಕೆ ನನ್ನ ಪ್ರೋಗ್ರಾಮ್ಗೆ. ನಾನು ಅಮೇರಿಕಾಗೆ ಹೋಗಿದ್ದೆ, ನನ್ನ ಹಸ್ಬೆಂಡ್ ಮನೇಲಿದ್ದರು. ನನ್ನ ಹಸ್ಬೆಂಡ್ ಪರಿಚಯ ನಿಮ್ಗೆ ಹೇಳಬೇಕು, ಅವರು ಕನ್ನಡ ಮೇಷ್ಟ್ರು. ಕನ್ನಡ ಮೇಷ್ಟ್ರು ಅಂದರೆ ಅವ್ರು ಯಾವತ್ತೂ ಗ್ಲಾಮರ್ ನೋಡಲ್ಲ, ಗ್ರಾಮರೇ ನೋಡೋದು. ನೀವು ಕನ್ನಡ ಮೇಷ್ಟ್ರುಗಳನ್ನ ಮಾತಾಡ್ಸಿ ನೋಡಿ, ಎಲ್ಲಿ ಏನು ಯಾವಾಗ ಸಂದರ್ಭ ಸಹಿತ ವಿವರಿಸಿ ಅಂತಾರೆ ಅವರು. ಅವ್ರು ಅದು ಅವ್ರಿಗೆ ಟ್ಯೂನ್ ಆಗ್ಬಿಟ್ಟಿರುತ್ತೆ ಮೈಂಡ್ ಅದು ಗ್ರಾಮಟಿಕಲಿ. ಅಂಥ ಮೇಷ್ಟ್ರು 16 ಹುಲಿ ಉಗ್ರನ್ನ ನೋಡಿ ಗಾಬರಿ ಆಗೋಯ್ತು ಇವರಿಗೆ. ಕಾರ್ ಇಳಿದ್ರು, ಆಮೇಲೆ ಅವ್ರ ವಾಯ್ಸ್ ಎಲ್ಲ ಬೇರೆ ತರ, ನಿಮ್ಮ ಮೇಡಮ್ ಅವ್ರು ಇಲ್ವಾ. ನನ್ನ ಗಂಡಂಗೆ ಎದೆ ಒಡೆದೋಯ್ತು. ಬಡ್ಕೋತೀನಿ ನನ್ನ ಹೆಂಡತಿಗೆ, ಮೈಕ್ ಸಿಕ್ಕಲ್ಲಿ ಭಾಷಣ ಹೊಡಿತಾಳೆ,
ಯಾರನ್ನ ಏನಂದ್ಲಪ್ಪ ಮನೆ ತನಕ ಒಡಿಯಕ್ ಬಂದ್ಬಿಟ್ರ ಅಂತ ಭಯ ಆಗ್ರಿ. ಆದ್ರೆ ಒಂದ್ ಸಣ್ಣ ಧೈರ್ಯ, ಹೆಂಡತಿ ಊರಲ್ಲಲ್ಲ ದೇಶದಲ್ಲೇ ಇಲ್ವಲ್ಲ, ಇವ್ರೇನ್ ಮಾಡಿದ್ರು, ಇಲ್ರಪ್ಪ ಮೇಡಮ್ ಅಮೆರಿಕಕ್ಕೆ ಹೋಗಿದ್ದಾರೆ ಅಂದ್ರೆ ನೀವು ಹೊರಡಿ ಅನ್ನೋ ತರ ಹೇಳಿದ್ರು. ಆದ್ರೆ 16 ಹುಲಿ ಉಗ್ರಗಳು ಬಿಡ್ಲಿಲ್ಲ, ನಡೀರಿ ಸರ್ ಒಳಿಕೆ ಅಂದ್ರು. ನಮ್ಮನೆ ಒಳಗೆ ನಮ್ಮ ಯಜಮಾನ್ರಂಗ್ ಕರ್ಕೊಂಬಂದ್ರು ಅವರು, ಕುಂತ್ಕಳಿ ಸಾರ್ ನಮ್ಮ ಸೋಫಾದಲ್ಲೇ ನನ್ನ ಗಂಡನ್ ಕೂರ್ಸಿ ಸುತ್ತ 16 ಹುಲಿ ಉಗ್ರಗಳು ಕೂರ್ತು. ಆಮೇಲೆ ಒಂದು ಹುಲಿ ಉಗ್ರು ಬಾಯ್ಬಿಟ್ಟ, ಏನಿಲ್ಲ ಸಾರ್ ನಮ್ಮ ಅಣ್ಣರ್ದು ಎಮ್ ಎಲ್ ಎ ಸಾಹೇಬ್ರದ್ದು ಮುಂದಿನ ತಿಂಗಳು 26 ಉಡ್ದಬ್ಬ, ನಿಮ್ಮ ಹೆಂಡ್ರನ್ನ ಶಾನೆ ಮೆಚ್ಕೊಂಬಿಟ್ಟವ್ರೆ, ಹೆಂಗಾರು ಮಾಡಿ ಬುಕ್ ಮಾಡ್ಕೊಂಬಂದ್ಬಿಡ್ರು ಅಂತ ನನ್ನನ್ನು ಕಳಿಸವ್ರೆ. ಆಡೋ ಭಾಷೆನ ಅದು, ಅದು ಕನ್ನಡ ಮೇಷ್ಟ್ರ ಹತ್ರ. ನನ್ನ ಯಜಮಾನ್ರು ಬಿ ಪಿ ಹಿಂಗೆ ಶೂಟಪ್ ಆಗೋಯ್ತು. ಅಷ್ಟೊತ್ತಿಗೆ ಇನ್ನೊಂದು ಹುಲಿ ಉಗ್ರು ಬಾಯ್ಬಿಟ್ಟ, ಸಾರ್ ಅಣ್ಣ ನಂಗೆ ಪರ್ಸ್ನಲ್ಲ ಕರೆದು ಹೇಳೋರೆ ಸಾರ್, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲಂತೆ ಸರ್, ಅಣ್ಣಂಗೆ ನಿಮ್ಮ ಹೆಂಡ್ರೇ ಬೇಕಂತೆ ಅಂದ. ನಮ್ಮ ಯಜಮಾನ್ರು ಫುಲ್ ರೈಸ್ ಆಗ್ಬಿಟ್ಟಿದ್ರು, ನನಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ, ರೀ ಅವರು ಭಾಷೆ ಎಡವಟ್ಟಷ್ಟೇ, ಭಾವನೆಗಳು ನಿಷ್ಕಲ್ಮಶವಾಗಿದೆ. ಸುಧಾ ಬರ್ಗೂರ್ನ ಮನೆ ಮಗಳು ಅಂತ ಪ್ರೀತಿಸೋ ಜನ ಅವರು, ಅವ್ರ ಭಾವನೆಗಳು ತುಂಬ ನಿಷ್ಕಲ್ಮಶವಾಗಿದೆ. ಪಾಪ ಕಾರ್ಯಕ್ರಮ ಬೇಕು ಅಂತ ಕೇಳಬೇಕು, ಬಡ್ಡಿ ಮಕ್ಕಳಿಗೆ ಕೇಳಕ್ಕೆ ಬರಲ್ಲ, ಎಡವಟ್ಟಾಗಿ ಬುಕ್ಕಿಂಗ್ ಬುಕ್ಕಿಂಗ್ ಅಂತಾರೆ, ಪರವಾಗಿಲ್ಲ ಅಡ್ವಾನ್ಸ್ ಇಸ್ಕೊಳ್ಳಿ ಪ್ರೋಗ್ರಾಮ್ ಕನ್ಫರ್ಮ್ ಅನ್ನಿ ಅಂದೆ. ಏನೆಲ್ಲ ಅನುಭವಗಳಾಗುತ್ತೆ ಅಂದರೆ, ಒಬ್ಬ ಫೀಮೇಲ್ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ನಾನು ಒಂದೊಂದು ಕಡೆ ಹೋದಾಗ ಒಂದೊಂದು ಕಾರ್ಯಕ್ರಮಗಳ ಅನುಭವ ಆಗಿದೆ. ಅಲ್ಲೆಲ್ಲೋ ದಾವಣಗೆರೆ ಹತ್ರ ಒಂದು ಶೋ ಕರೆದಿದ್ರು, ನಾನು ಎಲ್ಲೋದ್ರೂ ಹಿಂಗೆ ಮೊದಲೆಲ್ಲ ಮೇಡಮ್ ಏನು ಅಕೇಶನ್ ಏನು ಎಷ್ಟು ಜನ ಗೆಸ್ಟ್ ಇರ್ತಾರೆ ಥೀಮ್ ಏನಾದರೂ ಇದೆಯಾ ಎಲ್ಲ ಕೇಳ್ಕೊತಿದ್ದೆ. ಆಮೇಲೆ ಸೀಸನ್ ಆಗಿಬಿಟ್ವಿ, ನಾವು ಬರೀ ರೇಟು ಡೇಟು ಎರಡೇ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಮೋದಿ ಅವರು ಡಿಮಾನಿಟೈಸೇಷನ್ ಮಾಡಿದಾಗ ನೋಟಿನ ಬಗ್ಗೆನೂ ಮಾತಾಡ್ತಿದ್ವಿ, ಹೊಸ ನೋಟ್ ಕೊಡಿ ಹಳೆ ನೋಟ್ ಬೇಡ ಅಂತ. ಯಾಕೆಂದ್ರೆ ಆ ಒಂದು ತಿಂಗಳು ನಮಗೆ ಎಲ್ಲರೂ ಪ್ರೋಗ್ರಾಮ್ ಮಾಡಿದ್ರು ಬರೀ ಹಳೆ ನೋಟೆ ಕೊಟ್ಬಿಟ್ರು. ಯಾರ್ಯಾರಿಗೆ ಡಿಪಾಸಿಟ್ ಮಾಡೋಕ್ಕಾಗಲ್ಲ ಅವರೆಲ್ಲ ನಮಗೆ ಕೊಟ್ಟಿದ್ದ. ಅವಾಗ ಅದು ಇಟ್ಕೊಳಕ್ಕೂ ಆಗದೆ ಡಿಪಾಸಿಟ್ ಮಾಡೋಕ್ಕೂ ಆಗದೆ ಆಡಿಟ್ರ್ ಕೈಲಿ ನಾನು ಬಯಸ್ಕೊಂಡಿದ್ದೀನಿ. ಕಷ್ಟಪಟ್ಟು ಗಂಟ್ಲರ್ಕೊಂಡು ದುಡ್ಡು ಆದರೂ ಅನುಭವಿಸೋಕೆ ಕೇಳ್ಕೊಂಬಂದಿಲ್ಲ. ನಾ ಅದಕ್ಕೆ ಅಂದೆ, ಮೋದಿ ಇದೆಲ್ಲ ಮಾಡಿದ್ರು ಬದುಕೊಂಡ್ರು, ಪೀ ತಪ್ಪಿ ಏನಾದರೂ 500,000 ನೋಟ್ ಬ್ಯಾನ್ ಮಾಡ್ದಂಗೆ ಹೆಣ್ಮಕ್ಳು ಸೀರೆ 500 ಮೇಲೆ ತಗೋಬಾರ್ದು, 1,000 ಸೀರೆ ಇಟ್ಕೋಬಾರ್ದು ಅಂದರೆ ಎಷ್ಟು ಗಲಾಟೆ ಆಗ್ಬೋದು, ಯಾರು ಹೆಣ್ಮಕ್ಳು ಓಟ್ ಹಾಕಲ್ಲ ಅವರಿಗೆ ಅಂತಿದ್ದೆ. ಆ ಕಾರ್ಯಕ್ರಮಕ್ಕೆ ಪೂರ್ತಿ ರೆಡಿಯಾಗಿ ಹೋಗಿದ್ದೀನಿ, ಶಾಕ್ ಆಗೋಯ್ತು ನನಗೆ, ಒಂದು ದೊಡ್ಡ ಬ್ಯಾನರ್ ಕಟ್ಟಿದ್ದಾರೆ, ಏನಂದ್ರೆ ಕೈಲಾಸ ಸಮಾರಾಧನೆ ಸಮಾರಂಭಕ್ಕೆ ಸುಸ್ವಾಗತ ಅಂತ. ಅಂದ್ರೆ ಯಾರೋ ಸತ್ತೋಗಿದ್ದಾರೆ, 13ನೇ ದಿನ ತಿಥಿ ಅದು. ಐ ವಾಸ್ ಶಾಕ್ಡ್, ತಿಥಿಗೆ ನಾನು ಹಿಂಗೆ ಹೋದ್ರೆ ಏನು ಚೆನ್ನಾಗಿರುತ್ತೆ, ಆ್ಯಂಡ್ ಅಲ್ಲಿ ಏನು ಮಾತಾಡ್ತೀರಾ, ಬಿಕಾಸ್ ನಂದು ಬೇಸಿಕಲಿ ಐ ಆಮ್ ಎ ಕಾಮಿಡಿಯನ್, ನಾನು ನಗಿಸ್ತೀನಿ ಜನನ್ನ, ಅದು ನೋವಿರೋ ಮನೆ ಅಲ್ಲಿ ಏನು ಭಾಷಣ ಮಾಡೋದು. ತುಂಬ ಕನ್ಫ್ಯೂಸ್ ಆಯಿತು, ಗಾಬರಿ ಆಯಿತು. ದೇರ್ ವಾಸ್ ಎ ಸ್ವಾಮೀಜಿ ಹೂ ಹಾಸ್ ಸಿಟಿಂಗ್ ನೆಕ್ಸ್ಟ್ ಟು ಮೀ, ನಂಗೆ ಪರಿಚಯ ಸ್ವಾಮೀಜಿ. ಅವ್ರಿಗೆ ಹೇಳಿದೆ, ಸ್ವಾಮೀಜಿ ಒಂದು ಎಡವಟ್ಟಾಗೋಯ್ತು, ಗೊತ್ತಾಗಲಿಲ್ಲ, ಒಪ್ಕೊಂಡು ಬಂದ್ಬಿಟ್ಟೆ, ಏನು ಮಾಡಲಿ. ಸ್ವಾಮೀಜಿ ಸುಧಮ್ಮ, ನಾವು ಈ ವೇದಿಕೆಗೆ ಶರಣರ ವೇದಿಕೆ ಅಂತ ಹೆಸರಿಟ್ಟಿದ್ದೀವಿ. ಸತ್ತವ್ರ ಹೆಸರಲ್ಲಿ ಜನ ಒಳ್ಳೇದನ್ನು ಮಾತಾಡಿದ್ರೆ ಸತ್ತವ್ರಿಗೆ ಸದ್ಗತಿ ದೊರೆಯುತ್ತೆ ಅಂತ ನಂಬಿದ್ದೀವಿ, ನಮ್ಮ ಹಿರಿಯ ಗುರುಗಳು ಹೇಳಿದ್ರು. ನಿನ್ನ ಬಾಯಲ್ಲಿ ಒಳ್ಳೆ ಮಾತು ಬರುತ್ತೆ ಅಂತ ನಾ ಗೊತ್ತು ತಾಯಿ, ನಾನೇ ನಿನ್ನನ್ನು ಕರ್ಸ ಕೇಳಿದ್ದು. ದುಷ್ಮನ್ ಕಿದರ್ರೈ ಅಂದರೆ ಬಗಲ್ಮೇ ಬೈಟ ಹೈ ಅಂತ ಹೇಳಂಗಿಲ್ಲ. ಕೊನೆಗೆ ಹೆಂಗೋ ನನಗೆ ಒಂದೊಂದು ಜೋಕ್ ಕ್ರ್ಯಾಕ್ ಮಾಡಿದಾಗುವೆ ಅವ್ರು ನಗ್ತಾ ಇದಾರೋ ಇಲ್ಲ ನೋಡಲಿ, ಐ ವಾಸ್ ಜಸ್ಟ್ ಅಬ್ಸರ್ವಿಂಗ್ ದೇರ್ ಫ್ಯಾಮಿಲಿ ಮೆಂಬರ್ಸ್. ಅವ್ರು ನಕ್ಕಿದ್ರೆ ಅಬ್ಬ ಪೈಸಾ ವಸೂಲ್ ಅಂತ. ಆಮೇಲೆ ಅವ್ರು ಏನು ಮಾಡಿದ್ರು, ಕಾರ್ಯಕ್ರಮ ಆದಮೇಲೆ ಪಕ್ಕದಲ್ಲೇ ಅಡ್ಜಸ್ಟೆಂಟ್ ಆಗಿ ಅವ್ರ ಮನೆ ಇತ್ತು, ಮೇಡಮ್ ನಮ್ಮ ಮನೆ ಅಜ್ಜಿ ನಿಮ್ಮನ್ನು ಮಾತಾಡಿಸ್ಬೇಕಂತೆ, ಶೀ ಇಸ್ 102 102 ಬನ್ನಿ ಅಂತ ಕರ್ಕೊಂಡು ಹೋದ್ರು. ಅಜ್ಜಿ ನಮಸ್ಕಾರ, ಚೆನ್ನಾಗಿದ್ದೀರಾ, ಮೆಲ್ಲೋಗಿ ಮಾತಾಡಮ್ಮ ಕಿವಿ ಕೇಳುತ್ತೆ ಅಂತ. 102 ಕಿವಿ ಕೇಳುತ್ತೆ, ಬಾಯಲ್ಲಿ 90% ಒರಿಜಿನಲ್ ಹಲ್ಲಿದೆ. ಯಾಕೆ ಇದನ್ನ ಹೇಳ್ತೀನಿ ಅಂದರೆ, ನಾವು ನೀವು ಹೊರಗಡೆ ಫುಲ್ ಕಲರ್ಫುಲ್ಲು ಅಂದರೆ ನಮ್ಮ ಬಿಲ್ಡಿಂಗೇ ಹಂಗೆ, ಆದರೆ ಪಿಲ್ಲರ್ಗಳೆಲ್ಲ ವೀಕು ನಮ್ಮವು ಅಲ್ವಾ. ನಾವು ನಕ್ಕಿದ್ರೆ ನೋಡಿ, ಒಂದು ಚಿನ್ನದ್ದು ಒಂದು ವಜ್ರದ್ದು ಎಲ್ಲ ಫಳ್ ಅಂತ ಕಾಣಿಸ್ತಾ ಇರುತ್ತೆ ಒಳಗಡೆ, ಒಂದು ಪ್ಲಾಟಿನಮ್ಮು ಎಲ್ಲ ಕಾಣಿಸ್ತಿರುತ್ತೆ ಜನಕ್ಕೆ. ಆ ಅಜ್ಜಿ ಬಾಯಲ್ಲಿ ಒರಿಜಿನಲ್ ಹಲ್ಲಿದೆ. ಆ ಅಜ್ಜಿ ನನ್ನ ಬರವ ಇಲ್ಲಿ ತಿಳ್ಕೊಳ್ಳೋ ಅಂತ ಮಾತಾಡಿದೆ, ಕಣವ್ವ ನನಗಂತೂ ಆನಂದ ಆಯಿತು ನಿನ್ನ ಮಾತು ಕೇಳಿ.
ನನ್ನ ಮಕ್ಕಳು, ಸೊಸೆಯರು, ಮೊಮ್ಮಕ್ಕಳು ಎಲ್ಲರಿಗೂ ಕರೆಸಿ ಹೇಳಿವ್ನಿ, ನಾನ್ ಸತ್ರು ನನ್ನ ಕೈಲ ಸಮಾರಾಧನೆಗೆ ಇವಮ್ಮನೆ ಭಾಷಣ ಕರೀರಿ ಅಂತ. 6 ವರ್ಷ ಆಯ್ತು ಅಡ್ವಾನ್ಸ್ ಬುಕಿಂಗ್ ಆಗಿ, ಇನ್ನೂ ಕಾಲ್ ಬಂದಿಲ್ಲ. ದಟ್ ಮೀನ್ಸ್ ಅಜ್ಜಿ ಈಸ್ ಸ್ಟಿಲ್ ಬ್ಯಾಟಿಂಗ್. ದಟ್ ಈಸ್ ಲೈಫ್. ನಮ್ಗೇನಾಗಿದೆ ಗೊತ್ತಾ, ಐ ಥಿಂಕ್ ವಿ ಹ್ಯಾವ್ ಫರ್ಗಾಟನ್ ಟು ಎಂಜಾಯ್ ಈಚ್ ಅದರ್ಸ್ ರಿಲೇಷನ್ಶಿಪ್. ಮನೆಯಲ್ಲಿ ನೋಡಿ, 4 ಜನ ಇದ್ರೆ 5 ಮೊಬೈಲ್ ಇಟ್ಕೊಂಡಿರ್ತೀವಿ. ಎವ್ರಿಬಡಿ ಈಸ್ ಬಿಸಿ, ಯಾರು ಯಾರಿಗೂ ಮಾತಾಡೋಕ್ ಟೈಮ್ ಇಲ್ಲ. ಇವತ್ತು ನಾವು ಕಡಿಮೆ ಮಾತಾಡ್ತಾ ಇದ್ದೀವಿ. ಮೊದಲು ನೋಕಿಯಾ ಅಂತ ಒಂದು ಫೋನ್ ಬಂತು ಪ್ರಾರಂಭದಲ್ಲಿ. ಇಟ್ ವಾಸ್ ಯೂಸರ್ ಫ್ರೆಂಡ್ಲಿ ಅನ್ಸುತ್ತೆ ನನಗೆ. ಕೀಬೋರ್ಡ್ಗಳನ್ನ ಈಸಿಯಾಗಿ ಒತ್ತಿಬಿಡ್ತಿದ್ವಿ, ಕೀ ಬಟನ್ಸು, ಮೆಸೇಜ್ ಮಾಡೋದೆಲ್ಲ ನನಗೆ ಯೂಸರ್ ಫ್ರೆಂಡ್ಲಿ ಅನ್ನಿಸ್ತಿತ್ತು. ಈಗ ನಮ್ಮ ಹತ್ರ ಎಲ್ಲ ಆಂಡ್ರಾಯ್ಡ್ ಆ್ಯಂಡ್ ಸ್ಮಾರ್ಟ್ ಫೋನ್ಸ್ ಬಂದುಬಿಟ್ಟಿದೆ. ಟಚ್ ಸ್ಕ್ರೀನ್, ಯಾರು ನೋಡು ಸವ್ರಕೊಂಡೇ ನಿಂತಿರ್ತಾರೆ. ಅದು ಎಷ್ಟು ಕನ್ಫ್ಯೂಸಿಂಗ್ ಅಂದರೆ, ಕೆಲವು ಸಲ ಸವರುವಾಗ ಮಗಂಗೋಗೋ ಮೆಸೇಜ್ ಅಪ್ಪಂಗೋಗ್ಬಿಡತ್ತೆ. ಆಮೇಲೆ ನಾವು ಕಡಿಮೆ ಸ್ಮಾರ್ಟ್ ಫೋನ್ ಪ್ರಾಬ್ಲಮ್ ಏನಪ್ಪ ಅಂದರೆ, 1/2 ಗಂಟೆ ಮಾತಾಡಿದ್ರೆ 3 ಅವರ್ ಅದನ್ನ ಚಾರ್ಜ್ ಮಾಡಬೇಕು. ಅಂದರೆ ಹುಡುಕ್ತಾ ಇರ್ತೀವಿ ಎಲ್ಲಿ ಚುಚ್ಚಣ ಅಂತ. ನಾವು ಹೋದಲ್ಲೆಲ್ಲ ಮನೆಗೆ ಯಾರಾದರೂ ಬಂದರೆ ಮೊದಲು ನೀರು ಕೊಟ್ಟು ಬೆಲ್ಲ ಕೊಡ್ತಾ ಇದ್ರು, ಅದು ನಮ್ಮ ಸಂಸ್ಕೃತಿ. ಈಗ ಬಂದವರಿಗೆ ಚಾರ್ಜರ್ ಬೇಕಾ? ಇಫ್ ಯು ಗಿವ್ ದಮ್ ವೈಫೈ ಪಾಸ್ವರ್ಡ್, ಅರ್ಧ ರಾಜ್ಯ ಕೊಟ್ಟಷ್ಟು ಖುಷಿ ಆಗ್ಬಿಡ್ತಾರೆ ಅವರು. ಅಂದರೆ ಟ್ರೆಂಡ್ ಹ್ಯಾಸ್ ಚೇಂಜ್ಡ್. ನಮ್ಮನೆ ನಿಮ್ಮನೆಗೆ ಗೆಸ್ಟ್ ಬಂದರೆ, ನಾವು ಚಿಕ್ಕವ್ರು ಇರುವಾಗ ವಿ ಯೂಸ್ ಟು ಎಂಜಾಯ್, ಎಷ್ಟು ಖುಷಿ, ಇವತ್ತು ಒಂದಿನ ಇರಿ ಅಂತಿದ್ವಿ. ನಮ್ಮಮ್ಮ ಹಬ್ಬದ ಅಡುಗೆ ಮಾಡೋಳು. ನಮ್ಮ ನಿಮ್ಮ ಮನೆ ಈಗ ಗೆಸ್ಟ್ ಬಂದರೆ ನಮ್ಮ ಮಕ್ಕಳು ಫಸ್ಟ್ ಕ್ವೆಶ್ಚನ್ ಕೇಳೋದು, ಮಾಮ್ ಇವ್ರು ಯಾವಾಗ ಹೋಗ್ತಾರೆ? ದಟ್ ಈಸ್ ದೇರ್ ಫಸ್ಟ್ ಕ್ವೆಶ್ಚನ್. ಬಿಕಾಸ್ ದೇಲ್ ಗೆಟ್ ಇರಿಟೇಟೆಡ್. ಅವ್ರಿಗೆ ಅಭ್ಯಾಸನೇ ಇಲ್ಲ ಯಾರನ್ನು ನೋಡಿ. ಇರಿಟೇಷನ್ ಯಾವ ಮಟ್ಟಕ್ಕೆ ಇರಿಟೇಷನ್ನು, ಮತ್ತು ಆ ಮಕ್ಕಳ ಮೆಟೀರಿಯಲಿಸ್ಟಿಕ್ ಆಗಿ ಬದುಕು ನೋಡ್ತಾರೆ ಅಂದರೆ, ನಾವೆಲ್ಲ ಚಿಕ್ಕವ್ರು ಇರ್ತಾ ನಮ್ಗೆ ಏನೋ ಒಂದು ಸಣ್ಣ ಬೆಲೂನ್ ಕೊಡಿಸಿದ್ರೆ, ಒಂದು ಐಸ್ ಕ್ಯಾಂಡಿ ಕೊಡಿಸಿದ್ರೆ ಖುಷಿಯಾಗಿರ್ತಾ ಇದ್ವಿ. ನಮ್ಮ ಮಕ್ಕಳಿಗೆ ಒರಿಜಿನಲ್ ಏರೋಪ್ಲೇನ್ ಕೊಡಿಸಿ, ವಾಟ್ ಈಸ್ ದರ್ ರಿಯಾಕ್ಷನ್? ಏನ್ ಮಹಾ, ಪಕ್ಕದ ಮನೆ ಅಂಕಲ್ ಅವ್ರ ಮಕ್ಕಳಿಗೆಲ್ಲ ರಾಕೆಟ್ ಕೊಡಿಸಿದಾರೆ ಗೊತ್ತಾ? ಸೊ ನಥಿಂಗ್ ಈಸ್ ಗ್ರೇಟ್, ನಥಿಂಗ್ ಈಸ್ ಇನ್ಸ್ಪೈರಿಂಗ್. ನಾವು ಕಡಿಮೆ ಮಾತಾಡ್ತಿದ್ದೀವಿ, ಮೊಬೈಲ್ ಕಂಪನಿ ಜಾಸ್ತಿ ಮಾತಾಡುತ್ತೆ. ಈಗ ನಾವು ಯಾರಿಗೋ ಫೋನ್ ಮಾಡಿದ್ರೆ, ಗೀತಾ ಮೇಡಮ್ಗೆ ಫೋನ್ ಮಾಡಿದ್ರೆ, ಅವ್ರ ಫೋನ್ ತಗೊಳ್ದಿದ್ರೆ ಇಟ್ ಈಸ್ ಅಂಡರ್ಸ್ಟುಡ್, ಓಕೆ ಗೀತಾ ಮೇಡಮ್ ಈಸ್ ನಾಟ್ ಪಿಕಿಂಗ್ ಅಪ್ ಮೈ ಕಾಲ್. ಇಲ್ಲ, ನೀವು ಕರೆ ಮಾಡಿದ್ದ ಚಂದಾದಾರರು ಯಾವುದೇ ಕರೆಯನ್ನು ಸ್ವೀಕರಿಸುತ್ತಿಲ್ಲ. ಇದನ್ನು ನಮಗೆ ಹೇಳ್ಬೇಕಾ? ನಾವೇನಷ್ಟು ದಡ್ರ? ಇದಾದರೂ ಓಕೆ, ಇನ್ನು ಕೆಲವಿದೆ. ನೀವು ಕರೆ ಮಾಡಿದ್ದ ಚಂದಾದಾರರು ಬೇರೊಂದು ಕರೆಯಲ್ಲಿ ನಿರತರಾಗಿದ್ದಾರೆ. 11:30 ಗಂಡಂಗ್ ಕಾಲ್ ಮಾಡಿ ಅವನ ಫೋನ್ ಎಂಗೇಜ್ ಬಂದಾಗ ಈ ಮೆಸೇಜ್ ಬಂದರೆ ನಮ್ಮ ಹೊಟ್ಟೆಲಿ ಬೆಂಕಿ ಇಟ್ಟಂಗಾಗಲ್ವಾ? ಅಡುಗೆ ನಾವು ಕಾಯ್ತಾ ಇರ್ತೀವಿ ಮನೆಯಲ್ಲಿ, ಆ್ಯಂಡ್ ಇವನು ಬೇರೊಂದು ಕರೆಯಲ್ಲಿ ನಿರತರಾಗಿದ್ದಾರೆ. ಅದು ಯಾವ ಕರೆ ಅನ್ನೋದು ನಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಒಟ್ಟಲ್ಲಿ ಮೊಬೈಲ್ ಕಂಪನಿ ಪೀಪಲ್ ಆರ್ ಟಾಕಿಂಗ್ ಮೋರ್ ಇನ್ ಅವರ್ ಕಾಸ್ಟ್. ನಮ್ಮ ದುಡ್ಡಲ್ಲಿ ಅವರು ಜಾಸ್ತಿ ಮಾತಾಡ್ತಾ ಇದ್ದಾರೆ, ನಾವು ಮಾತಾಡೋದೇ ಇಲ್ಲ. ಈಗ ಸೋಷಿಯಲ್ ಗ್ಯಾದರಿಂಗ್ ಅಂತ 5 ಜನ ಸೇರಿಕೊಂಡು 5 ಜನ ಒಂದೊಂದು ಮೆಸೇಜ್ ಒಂದೊಂದು ಮೊಬೈಲ್ ಇಟ್ಕೊಂಡು ಸವ್ರತಾ ಕೂತ್ಕೊಂಡಿರ್ತೀವಿ, ಯಾರೂ ಪರಸ್ಪರ ಮಾತಾಡಲ್ಲ. ಅಟ್ಲೀಸ್ಟ್ ಈ ಥರದ ಕಾನ್ಫರೆನ್ಸ್ಗಳಾದಾಗಾದ್ರೂ ವಿ ಇಂಟರಾಕ್ಟ್ ವಿತ್ ಈಚ್ ಅದರ್, ಒಬ್ರಿಗೊಬ್ರು ಇಂಟರಾಕ್ಟ್ ಮಾಡ್ತೀವಲ್ವಾ? ಐ ಥಿಂಕ್ ದಟ್ ಈಸ್ ದ ಬೇಸಿಕ್ ಕ್ವಾಲಿಟಿ ಆಫ್ ಹ್ಯೂಮನ್ ಬೀಯಿಂಗ್. ದಟ್ ಈಸ್ ವಾಟ್ ರಿಕ್ವೈರ್ಡ್. ನಾವು ಮನುಷ್ಯರಾಗಿ ಇನ್ನೂ ಇದ್ದೀವಿ ಅನ್ನಕ್ಕೆ ಈ ಇಂಟ್ರಾಕ್ಷನ್ ಬೇಕು ಅನ್ಸ್. ನಾನು ಜೋಕ್ ಹೇಳಿದ್ರೆ ಮೊದಲೆಲ್ಲ ಫ್ರೆಂಡ್ಸ್ ಕುತ್ಕೊಂಡು ನಗೋವ್ರು, ಈಗ ವಾಟ್ಸಪ್ಪಲ್ಲಿ ಕಳಿಸ್ಬೇಕು. ಆ ಬಡ್ಡಿ ಮಕ್ಕಳು 3 ದಿನ ಆದಮೇಲೆಲ್ಲ ಕೆಲಸ ಮಾಡೋರು, ಸ್ಯಾಟರ್ಡೆ ವೀಕೆಂಡ್ ಫ್ರೀ, ಅವತ್ತೊಂದು ಸ್ಮೈಲಿ ಕಳಿಸ್ತಾರೆ, ಇಲ್ಲ ಹಿಂಗೆ ಕಳಿಸ್ತಾರೆ, ಇಲ್ಲ ಹಿಂಗೆ ಕಳಿಸ್ತಾರೆ. ಅಂದರೆ ನಾವು ಅಂಗಾಂಗಗಳನ್ನು ಬಳಸೋದೇ ಮರ್ತೋಗ್ತಾ ಇದೆ. ಆ್ಯಂಡ್ ನಮ್ಮ ಮಕ್ಕಳು ನೋಡಿ, ನಮಗೆ ಬರಲ್ಲ, ಅಷ್ಟು ಚೆನ್ನಾಗಿ ಮೊಬೈಲ್ ಹ್ಯಾಂಡಲ್ ಮಾಡ್ತಾರವ್ರು. ಅದು ಯಾವ ಯೂನಿವರ್ಸಿಟಿಲಿ ಕಲ್ತಿರೋ ಗೊತ್ತಿಲ್ಲ. ನಾವು ಕಷ್ಟಪಡ್ತಿರ್ತೀವಿ, ಅವ್ರು ಹಿಂಗಿಸ್ಕೊಂಡು ಇಷ್ಟೇ ಆಂಟಿ ಅಂತಾರೆ. ಅಂದರೆ ಇದು ಬರಲ್ವಾ ಇಷ್ಟು ದಡ್ಡಿನ ಅನ್ನೋ ಥರ. ನಾವು ಭಾಳ ಸಲ ವಿ ಲರ್ನ್ ಲೆಸನ್ಸ್ ಫ್ರಮ್ ಅವರ್ ಕಿಡ್ಸ್. ನಮ್ಮ ಮಕ್ಕಳ ಹತ್ರ ಕಲಿತೀವಿ. ಯಾವ ಸ್ಟೇಜಿಗೆ ಬಂದಿದ್ದಾರೆ ನಮ್ಮ ಮಕ್ಕಳು ಇವಾಗ ಅಂದರೆ, ಮೊದಲು ನೋಡಿ ಹುಟ್ಟು ಮತ್ತು ಸಾವು ಎರಡೂ ಉಚಿತ ಅಂತಿದ್ರು. ಈಗ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾ ಸಿಸೇರಿಯನ್ ಇಲ್ಲದೆ ಹುಟ್ಟೋದು ಡೌಟು, ವೆಂಟಿಲೇಟರ್ ಇಲ್ಲದೆ ಸಾಯೋದು ಡೌಟ್ ಆಗೋಗಿದೆ ಅಲ್ವಾ? ಎಲ್ಲಿ ಬೆಂಗಳೂರಿನಲ್ಲಂತೋದು ಈಗ ಇನ್ನೇನು ಬಂತು, ಜನವರಿ 1 ನೀವು ನೋಡಿ ಟಿ ವಿನಲ್ಲೆಲ್ಲ ಹೈಲೈಟ್ ಏನು ಅಂದರೆ, ಜನವರಿ 1 ಅಮ್ಮಂದಿರಾಗಲು ಮಕ್ಕಳು ಅಮ್ಮಂದರು ಕಾಯ್ತಾ ಇದ್ದಾರೆ ಅಮ್ಮ ಆಗೋಕ್ಕೆ. ಅಂದರೆ ಪ್ರೆಗ್ನೆಂಟ್ ವುಮೆನ್ ಎಲ್ಲ ಕ್ಯೂನಲ್ಲಿ ನಿಂತ್ಕೋತಾರಂತೆ. ನಾವೇನು ಡಿಲಿವರಿ ತಗೋತಿರೋದು, ಬಾಡಿನೋ ಗಾಡಿನೋ? ನಿಮಗೆ ಯಾವ ಡೇ ಬೇಬಿ ಬೇಕು, ಯಾವ ನಕ್ಷತ್ರದಲ್ಲಿ ಬೇಕು, ಯಾವ ರಾಶಿಯಲ್ಲಿ ಬೇಕು? ಯಾಕಂದರೆ ಹುಟ್ಟಲ್ಲ, ಕೈ ಕಟ್ ಮಾಡಿ ತೆಕ್ಕೊಡ್ತಾರೆ ಅವರು. ಆ ಕಲಂಗ್ರಿ ಹಣ್ಣು ಕುಯ್ದಂಗೆ. ನೀವು ಕಲಂಗ್ರಿ ಹಣ್ಣು ಮಾರೋನ ಹತ್ರ ಮಾತಾಡಿ, ಮೇಡಮ್ ಇದು ಕೆಂಪಗಿದೆ ಬೇಕಾ,
ಇದು ಇದು ಗುಣಾಕಿದ್ದೀನಿ ನೋಡಿ ನಾಳೆ ಚೆನ್ನಾಗಿ ಹಣ್ಣಾಗತ್ತೆ ತಗೊಂಡೋಗಿ ಅಂತಾರೆ. ಆ ಥರ ಆಗೋಗಿದೆ. ಮೋಸ್ಟ್ಲಿ ಇನ್ 2 ಇಯರ್ಸ್ ಆದರೆ ನಮ್ಮ ಮಕ್ಕಳು ಕೇಳ್ತಾರೆ ಅನ್ಸುತ್ತೆ, ಮಾಮ್ ವೈ ಆರ್ ಯು ವೇಸ್ಟಿಂಗ್ ಮನಿ ಫಾರ್ ಸ್ಕ್ಯಾನಿಂಗ್? ಒಂದು ನುಂಗು ಒಂದು ಸ್ಮಾರ್ಟ್ ಫೋನು ವೈಫೈ ಸಿಗ್ನಲ್ ಇರೋ ಜಾಗದಲ್ಲಿ ಕೂತ್ಕೋ ಸಾಕು, ಐ ಕ್ಯಾನ್ ಓನ್ಲಿ ಅಪ್ಲೋಡ್ ಫೋಟೋಸ್ ಫ್ರಮ್ ಇನ್ಸೈಡ್. ನಾವೇ ಮಾಡ್ತೀವಿ. ನಮ್ಮ ಮಕ್ಕಳು ಮಾತಾಡೋ ಸ್ಟೇಜಿಗೆ ಬಂದಿದ್ದಾರೆ. ನನಗೆ ಐ ಸ್ಟಿಲ್ ರಿಮೆಂಬರ್, ನನ್ನ ಮಗಳು ಚಿಕ್ಕವಳಿದ್ದಾಗ ಒಂದು ಲಾಲಿಪಾಪ್ ಕೊಡಿಸಿದ್ದೀನಿ ನಾನು, ಆ ಮಗು ತಿಂತಾ ಬರ್ತಾ ಇದ್ದಾಳೆ, ಅದು ಕೆಳಗಡೆ ಬಿತ್ತು. ಮಕ್ಕಳ ಸೈಕಾಲಜಿ ಏನು, ಬಿದ್ದರು ವಾಪಸ್ ತಗೋತಾರೆ ಅವರು. ಶಿ ವಾಸ್ ಜಸ್ಟ್ 4 4.5 ಇಯರ್ ಓಲ್ಡ್. ಅವಳು ಹಿಂಗೆ ವಾಪಸ್ ತಗೊಂಡ್ಲು, ನಾನು ನೋಡಿ ಬೈದೆ, ಏ ಪುಟ್ಟ ಬುದ್ಧಿ ಇಲ್ವಾ ನಿನಗೆ, ಬಿದ್ದಿದ್ದ ಹಾಗೆಲ್ಲ ತಗೋಬಾರ್ದು, ಹೊಲಸಾಗಿರುತ್ತೆ ಗಲೀಜಾಗಿರುತ್ತೆ, ತೆಗೆದು ಮೋರಿಗೆ ಬಿಸಾಕು, ನಾ ಬೇಕಾದ್ರೆ ಬೇರೆ ಕೊಡಿಸ್ತೀನಿ ಅಂದೆ. ಆ ಇನ್ಸಿಡೆಂಟ್ ಆಯಿತು, ಮರ್ತೋಯ್ತು. ಒಂದು 5-6 ತಿಂಗಳಾದ್ಮೇಲೆ ಆಗ ಈ ಶಿವನ ಟೆಂಪಲ್ ಹೆಚ್ ಎಲ್ ಏರ್ಪೋರ್ಟ್ ರೋಡಲ್ಲಿ ಕಟ್ಟಿದ್ರು, ಭಾಳ ಚೆನ್ನಾಗಿತ್ತದು. ಎಲ್ಲರೂ ಅದ್ರ ಬಗ್ಗೆ ಮಾತಾಡೋರು. ಒಂದಿನ ನೋಡುವ ಅಂತ ನಾನು ಹಸ್ಬೆಂಡು ಮಗಳು ಹೋದ್ವಿ. ಕಾರ್ ಪಾರ್ಕ್ ಮಾಡಿ ಕ್ರಾಸ್ ಮಾಡಿ ನಡೀತಾ ಇದ್ದೀವಿ, ಒಂದು ಕಲ್ಲು ಎಡವಿ ನನ್ನ ಹಸ್ಬೆಂಡ್ ಕೆಳಗಡೆ ಬಿದ್ದುಬಿಟ್ರು. ನಾನು ಗಾಬರಿಯಲ್ರಿ, ಏನಾಯ್ತ್ರಿ ಅಂತ ಎತ್ತಕ್ಕೋದ್ರೆ ನನ್ನ ಮಗಳು, ತೂ ನಿನ್ನ ಬಿದ್ದಿದ್ದಾಗೆಲ್ಲ ತಗೋಬಾರ್ದು, ಗಲೀಜಾಗಿರುತ್ತೆ, ಮೋರಿಗೆ ಬಿಸಾಕು, ನಾ ಬೇಕಾದ್ರೆ ಬೇರೆ ಕೊಡಿಸ್ತೀನಿ ಅಂದೆ. 30 ವರ್ಷ ಆಯ್ತು, ಇನ್ನೂ ಕೊಡಿಸಿಲ್ಲ. ಸ್ನೇಹಿತರೆ, ಯು ಆರ್ ನಾಟ್ ಕಂಪ್ಲೀಟ್ಲಿ ಡ್ರೆಸ್ಡ್ ಅಪ್ ಅನ್ಲೆಸ್ ಯು ವೇರ್ ಎ ಸ್ಮೈಲ್ ಆನ್ ಯುವರ್ ಫೇಸ್. ನಮ್ಮ ಮುಖದಲ್ಲಿ ಒಂದು ನಗು ಇಲ್ದಿದ್ರೆ ಅದು ನಿಜವಾದ ಅಲಂಕಾರ ಅಲ್ಲ. ಹಾಗಾಗಿ ನಾವು ಬೇರೆ ಅಕಸ್ಮಾತ್ ಏನಾದರೂ ಆರ್ನಮೆಂಟ್ಸ್ ಹಾಕ್ಕೊಳ್ಳೋದು ಮರ್ತು ಹೋಗಿದ್ರು ಪರವಾಗಿಲ್ಲ, ಜನ ನಗ್ತಾ ಇರಬೇಕು. ಆ್ಯಂಡ್ ನಾನು ಈ ಪ್ರೊಫೆಷನ್ ತೊಗೊಂಡ್ಮೇಲೆ ಐ ಆನೆಸ್ಟ್ಲಿ ಫೀಲ್ ಐ ಆಮ್ ಎಂಜಾಯಿಂಗ್ ಎವ್ರಿ ಡೇ. ಪ್ರತಿದಿನ ಜನಗಳೊಟ್ಟಿಗೆ ನಾನು ಎಂಜಾಯ್ ಮಾಡ್ತೀನಿ ಪ್ರತಿ ಕ್ಷಣ, ವಾಟ್ ಎವರ್ ಮೇ ಬಿ ದ ಸಿಚುವೇಶನ್. ನಮ್ಮ ಬರಗೂರಿನ ಹನುಮಕ್ಕ, ನಮ್ಮ ಹೊಲ ನೋಡ್ಕೊಳ್ಳೋ ಹನುಮಕ್ಕ ಬಂದಿದ್ಲು. June 21st ವಿಶ್ವ ಯೋಗ ದಿನ, ವರ್ಲ್ಡ್ ಯೋಗ ಡೇ. ನನ್ನ ಲೈಫಲ್ಲಿ ಯಾಕೆ ಇಂಪಾರ್ಟೆಂಟ್ ಅಂದರೆ ನಾನು ಆವತ್ತೇ ಹುಟ್ಟಿದ್ದು, ದಟ್ಸ್ ಮೈ ಬರ್ಡೇ. ಬಟ್ ನಾವು ಯೋಗ ಜೀವಿ ಅನ್ನಲ್ಲ ಬಿಡಿ, ಭೋಗ ಜೀವಿನೇ, ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಆ ಯೋಗದ ಬಗ್ಗೆ ಟಿ ವಿಯಲ್ಲಿ ಬರ್ತಾ ಇದ್ದ ಹೈಲೈಟ್ಸ್, ಹಿಂದಿನ ದಿನ ನಮ್ಮ ಹನುಮಕ್ಕ ಒಂಥರ ರಾಂಗ್ ಆಗ್ಬಿಟ್ಲು, ಸುಧವ್ವ ದರಿದ್ರ ಟಿ ವಿ ಆಫ್ ಮಾಡು ಅಂದ್ಲು. ಐ ವಾಸ್ ಟೇಕನ್ ಅ ಬ್ಯಾಕ್. ರಾತ್ರಿ ಬಂದ ಅಗ್ನಿ ಸಾಕ್ಷಿ ಸೀರಿಯಲ್ ಬೆಳಗ್ಗೆನೂ ರೀಪ್ಲೇ ನೋಡ್ತಾಳ ಅವಳು, ಅಷ್ಟು ಹುಚ್ಚು ಆ ಸೀರಿಯಲ್ದವಳಿಗೆ. ನಾ ಕೇಳಿದೆ, ಅಲ್ಲ ಹನುಮಕ್ಕ ಸೀರಿಯಲ್ ಅಷ್ಟು ಸಲ ನೋಡ್ತೀಯಾ, ಯೋಗನ್ ಬೈತೀಯ ನೀನು, ಸುಮ್ನಿರವ್ವ ದರಿದ್ರ ಯೋಗ ಮಾಡಕ್ ಹೋಗಿ ನಮ್ಮನೆ ಅಜ್ಜ ನೆಗೆದು ಬಿದ್ದಿದ್ದು, ಏನಾಯ್ತು ಅಂದೆ. ಟಿವಿನಲ್ಲಿ ರಾಮದೇವ್ ಬಾಬಾ ಅಂತ ಬರ್ತಾರಲ್ಲ ಯೋಗ ಹೇಳ್ಕೊಡಕ್ಕೆ, ಅವಯ್ಯ ಬಂದು ಯೋಗ ಹೇಳ್ಕೊಡೋನು, ನಮ್ಮನೆ ಅಜ್ಜ ದಿನ ಯೋಗ ಮಾಡೋದು. ಒಂದ್ ದಿವ್ಸ ಬಾಬಾ ಟಿವಿಲ್ ಬಂದ್ರ ಉಸಿರು ಹೇಳ್ಕಳಿ ಅಂದ್ರು, ನಮ್ಮನೆ ಅಜ್ಜ ಉಸಿರು ಹೇಳ್ಕಂತವ್ವ ಕರೆಂಟ್ ಹೋಗ್ಬಿಡ್ತು, 3 ಅವರ್ ಕರೆಂಟ್ ಬರ್ಲಿಲ್ಲ ಕಣವ್ವ. ಆಮೇಲೆ ಕರೆಂಟ್ ಬರ್ತದೆ, ಉಸಿರು ಬಿಡಕ್ಕೆ ಟಿವಿಲ್ ಬಾಬಾನು ಇಲ್ಲ, ನಮ್ಮನೆ ಅಜ್ಜನೂ ಇಲ್ಲ. ನೋಡಿ ಎಂತ ಟ್ರಾಜಿಕ್ ಸ್ಟೋರಿ ಅದು. ಬಟ್ ಅದನ್ನು ಕೂಡ ನಾವು ಎಷ್ಟು ಲೈವ್ಲಿ ಆಗಿ ಹೇಳೋಕ್ ಸಾಧ್ಯ ಅಂತ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ ಬಂಧುಗಳೇ, ನೀವೆಲ್ಲ ತುಂಬ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡೋರು, ಐ ಕ್ಯಾನ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್. ಯಾಕೆಂದ್ರೆ ಆ ಬ್ಯಾಲೆನ್ಸ್ ಶೀಟು, ಆ ಕ್ಲೈಂಟ್ಗಳ ಒಟ್ಟಿಗೆ ಎಷ್ಟು ಕಷ್ಟ ಇರುತ್ತೆ. ಯಾಕೆಂದ್ರೆ ನಾನೇ ದಡ್ಡಿ ಅಂದರೆ, ನನಗಿಂತ ನಮ್ಮ ಅಣ್ಣಂದ್ರೆ ಅಪ್ಪಂದ್ರೆಲ್ಲ ನಿಮ್ಮ ಹತ್ರ ಬರ್ತಾರೆ ದಡ್ರು, ದುಡ್ಡು ಮಾಡಿಬಿಟ್ಟಿರ್ತಾರೆ, ಎಲ್ಲಿಡಬೇಕು ಗೊತ್ತಿಲ್ಲ ಅವರಿಗೆ, ಹೆಂಗಿಡಬೇಕು ಗೊತ್ತಿಲ್ಲ, ಅಂಥವರೇ ಜಾಸ್ತಿ ಬರೋದು. ಅಂಥವು ಈಗ GST ಬೇರೆ ಅಂದರೆ ಇದು ದಿನಾ ತಲೆನೋವು. ಇದು ಇದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಈ ಪ್ರೊಫೆಷನ್ನು, ಯಾಕಂದರೆ ಚಾರ್ಟೆಡ್ ಅಕೌಂಟೆಂಟ್ಸ್ ಆಗೋದು ಸುಲಭ ಅಲ್ಲ, ಬುದ್ಧಿಜೀವಿಗಳಿಗೆ ಮಾತ್ರ ಸಾಧ್ಯ ಅದು. ಅಂತಹ ಘನತೆ ವೆತ್ತ ಪೋಸ್ಟನ್ನು ನಿಭಾಯಿಸ್ತಾ, ಫ್ಯಾಮಿಲಿಯನ್ನು ಮ್ಯಾನೇಜ್ ಮಾಡಿಕೊಂಡು, ಇಷ್ಟು ಹಸನ್ಮುಖಿಗಳಾಗಿ ಇಷ್ಟೊತ್ತಲ್ಲೂ ಕೂತ್ಕೊಂಡು ನಗ್ತಾ ಇದ್ದೀರಾ ಅಂದರೆ ನನಗೆ ಬಹಳ ಟ್ಯಾಲೆಂಟ್ ಇದೆ ಅಂತೇನಲ್ಲ. ಒಬ್ಬ ಆರ್ಟಿಸ್ಟ್ ಬಗ್ಗೆ, ಹೆಣ್ಮಗಳ ಬಗ್ಗೆ ನಿಮಗಿರುವ ಅಭಿಮಾನ ಪ್ರೀತಿ ಅದು. ಈ ಪ್ರೀತಿ ಅಭಿಮಾನ ನಿಮ್ಮ ಮನೆ ಮಗಳು ಸುಧಾ ಬರ್ಗೂರ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಕೋರ್ಕೊಳ್ತಾ, ಇಂತಹ ಒಂದು ಅದ್ಭುತವಾದ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ, ನಿಮ್ಮ ಅಸೋಸಿಯೇಷನ್ನ ಎಲ್ಲ ಸದಸ್ಯ ಬಂಧುಗಳಿಗೆ, ಸಮಿತಿ ಅವರಿಗೆ ಮತ್ತು ನಿಮ್ಮೆಲ್ರಿಗೂ ಕೂಡ. ಯಾಕೆಂದರೆ ನಿಮ್ಮ ಆಡಿಯನ್ಸ್, ನೀವೇ ಇಲ್ದಿದ್ರೆ ಮಾತಾಡೋಕ್ಕಾಗಲ್ಲ. ನನಗೆ ಇನ್ನೊಂದು ಸ್ವಲ್ಪ ಬೇಗ ಕೊಟ್ಟಿದ್ರೆ ಇನ್ನೊಂದು ಅವರ್ ಜಾಸ್ತಿ ಈ ಸೆಷನ್ ಮಾಡಬೇಕು ಅಂತ ಆಸೆ ಇತ್ತು, ಆದರೆ ನನಗೆ ಅವಕಾಶ ಸಿಕ್ಕಿದೆ, ಲೇಟ್ ಆಯಿತು. ಜೊತೆಗೆ ನಿಮಗೂ ಕೂಡ ಪಾಪ ಮನೆಗೆ ಹೋಗ್ಲಿಕ್ಕಿದೆ, ಹಾಗಾಗಿ ನನಗೆ ಎಷ್ಟು ಟೈಮ್ ಕೊಟ್ಟಿದ್ದಾರೋ ಅದು ಗೊತ್ತಿಲ್ಲ. ಮತ್ತು ಅಲ್ಲಿಂದ ಬೇರೆಯವರು ಮಾತಾಡುವಾಗ ಅಲ್ಲಿಂದ ರೆಸ್ಪಾನ್ಸ್ ನಾನು ನೋಡ್ತಾ ಇದ್ದೆ, ಪಾಪ ಭಾಳ ಜನ ಇಲ್ಲೂ ಕೂರಕ್ಕಾಗದೆ ಅಲ್ಲೂ ಹೋಗೋಕ್ಕಾಗದೆ ಒದ್ದಾಡ್ತಾ ಇದ್ರು. ಅದೆಲ್ಲ ನೋಡುವಾಗ ನನಗೂ ಆ ಪರಿಸ್ಥಿತಿ ಬರಬಾರ್ದು, ಮತ್ತು ನೀವೇ ಕೆಳಗೆ ಎಳೆದು ಕೂರಿಸ್ಬಾರ್ದು, ಮತ್ತು ನಾನು ಟೀಚಿಂಗಲ್ಲಿ ಇದ್ದವರು, ನಮಗೆ ಬೆಲ್ ಹೊಡೆಯೋವರೆಗೂ ಪಾಠ ನಿಲ್ಲಿಸೋ ಅಭ್ಯಾಸ ಇರಲ್ಲ. ಸೊ ಅದೆಲ್ಲವನ್ನು ನೆನಪಿಟ್ಕೊಂಡು ಕೂಡ ಬಹಳ
ಬುದ್ಧಿವಂತಿಕೆಯ ಈ ಹುದ್ದೆಯನ್ನು ನಿರ್ವಹಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ಎಲ್ಲ ಮಹಿಳಾ ಮಣಿಗಳ ಪರವಾಗಿ ಮತ್ತು ನಮ್ಮ ಕನ್ನಡದ ಬಂಧುಗಳ ಪರವಾಗಿ ನಾನು ನಿಮಗೆ ನಮಸ್ಕರಿಸ್ತೀನಿ. ನಿಮ್ಮೆಲ್ಲರ ವೃತ್ತಿಯಲ್ಲಿ ಪೂರ್ತಿ ಯಶಸ್ಸು ಸಿಗಲಿ, ಬದುಕಲ್ಲಿ ಎಲ್ಲ ಕನಸುಗಳು ನಿಜವಾಗಲಿ, ಜೊತೆಗೆ ಸುಧಾ ಬರ್ಗೂರ್ ನಮ್ಮನೆ ಮಗಳು ಅನ್ನೋ ಪ್ರೀತಿ ವಿಶ್ವಾಸ ಇರಲಿ ಅಂತ ಕೋರ್ಕೊಳ್ತಾ ಪ್ರಾರಂಭದಲ್ಲಿ ಒಂದು ಪ್ರಸಂಗ ಹೇಳಿದ್ದೆ, ಯಾಕೆಂದರೆ ಐ ವಾಂಟ್ ಟು ಸಿ ಯುವರ್ ಸ್ಮೈಲಿಂಗ್ ಫೇಸ್. ಅದರಿಂದ ಎಂಡ್ ಮಾಡ್ತೀನಿ. ನಾನು ಲಿಫ್ಟಲ್ಲಿ ಹೋದ ಕತೆ ಹೇಳಿದೆ, ನಾನು ಕಿಟ್ಟಿ ಪಾರ್ಟಿ ಹೆಣ್ಮಕ್ಳದ್ದು. ಸೊ ಆ ಹೆಣ್ಮಕ್ಳು ಮೇಲೆ ಮೆಟ್ಲು ಹತ್ಕೊಂಡು ಬಂದರು, ಮೇಲೆ ಹೋದ್ವಿ. ನಾನು ಕೇಳಿದೆ, ಆರ್ ವಿ ವೇಯ್ಟಿಂಗ್ ಫಾರ್ ಸಂಬಡಿ? ಇಲ್ಲ ಮ್ಯಾಮ್, ನೀವೇ ನಮ್ಮ ಚೀಫ್ ಗೆಸ್ಟು ಅಂತ. ಹಾಗಾದರೆ ಕೆನ್ ವಿ ಸ್ಟಾರ್ಟ್ ದ ಪ್ರೋಗ್ರಾಮ್ ಅಂತ. ಅಯ್ಯೋ ಇರಿ ಮೇಡಮ್, ಪ್ರೋಗ್ರಾಮ್ ಏನು ಆಮೇಲೆ ಸ್ಟಾರ್ಟ್ ಮಾಡ್ಬೋದು, ಮೊದಲು ಫೋಟೋ ಸೆಷನ್ ಆಗಲಿ. ಏ ಫೋಟೋಗ್ರಾಫರ್ ಬೇರೆಪ್ಪ, ಫೋಟೋ ತೆಗಿ ಅಂದರು. ಪಾಪ ಫೋಟೋಗ್ರಾಫರು ವಿಡಿಯೋಗ್ರಾಫರ್ ಎಲ್ಲ ರೆಡಿ ಆದರು. 200 ಜನನ್ನ ಅವನು ನೆಟ್ಟಿಗೆ ನಿಲ್ಲಿಸ್ಬೇಕು. ಅವನಿಗೆ ಅಮ್ಮನ ಹೊಟ್ಟೆಯಿಂದ ಹುಡ್ದಷ್ಟು ಕಷ್ಟಪಟ್ಟ ಪಾಪ. ಅವತ್ತು ಉದ್ದ ಇರೋರು ಹಿಂದೋಗ್ಬೇಕು, ಹಿಂಗೆ ಬರಬೇಕು, ಎಲ್ಲ ಆಯಿತು, ಹಿಂಗೆಲ್ಲ ರೆಡಿ ಆಯಿತು. ಆಮೇಲೆ ರೆಡಿ ಆದಮೇಲೆ ನಮ್ಮ ಸರ್ ನಮಗೆ ಆಚೆ ಫೋಟೋ ಸೆಷನ್ ಮಾಡಿದ್ರು, ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ನಾವು, ಒಂದು ಚಪ್ಪಾಳೆ. ಅವರು ರೆಡಿ ಸ್ಟಡಿ ಎಲ್ಲ ಹೇಳ್ತಾ ಇದ್ರು, ಅದಕ್ಕೆ ನೆನಪಾಯ್ತು ಈ ಪ್ರಸಂಗ. ಸೊ ಆ ಫೋಟೋಗ್ರಾಫರ್ಗೆ, ಏ ರೆಡಿ 1 2 3 ಅನ್ಬೇಡಿ, ಅದು ಓಲ್ಡ್ ಫ್ಯಾಷನ್ನು. ಮತ್ತೆ ರೆಡಿ 3 2 1 ಅನ್ಬೇಕು ಅಂದ್ರು. ಅವನಿಗೆ ನಾ ಬೇಕು, ಇಟ್ ಮೇಕ್ಸ್ ನೋ ಡಿಫರೆನ್ಸು. ಹ್ಞೂ ಮೇಡಮ್ ಅಂದ. ಎಲ್ಲ ಇಲ್ಲೇ ನೋಡಿ, ರೆಡಿ 3 2 1 ಅಂದ. ಎಲ್ಲ ಹಿಂಗೆ ತಿರುಗಿ ನಿಂತ್ಕೊಂಬಿಟ್ರು ನನ್ನೊಬ್ಳನ್ನ ಬಿಟ್ಟು. ನನಗೆ ಗಾಬರಿ ಆಯ್ತು, ಏನಾಯ್ತು ಅಂದೆ. ಅಯ್ಯೋ ಮೇಡಮ್, ಸೀರೆಗೆ 7,000, ಬ್ಲೌಸ್ ವರ್ಕ್ ಮಾಡ್ಸಕ್ಕೆ 8,500 ಖರ್ಚು ಮಾಡಿದ್ದೀವಿ ಮೇಡಮ್ ಅಂದರು. ಎಲ್ಲ ಡಿಸೈನರ್ ಬ್ಲೌಸ್ ಹಾಕ್ಕೊಂಡಿದ್ದಾರೆ, ಪಾರ್ಲರಲ್ಲಿ ಗಂಟು ಹಾಕಿಸ್ಕೊಂಡಿದ್ದಾರೆ, ಅದು ಬರಬೇಕಲ್ಲ ಫೇ. ಆಮೇಲೆ ಇನ್ನೊಬ್ಳು ಪುಣ್ಯಾತ್ಕಿ ತಿಳಿದ್ಲು, ಓ ಸುಧಾ ಮ್ಯಾಮ್ ಇದು ಫೇಸ್ಬುಕ್ಕಿಗೆ ಹೋಗೋ ಫೋಟೋ ಅಂತ. ದುರಂತ ಅಂದರೆ ಫೇಸ್ಬುಕ್ಕಿಗೆ ಹೋಗೋ ಫೋಟೋದಲ್ಲಿ ಫೇಸೇ ಇಲ್ಲ. ಆ ವಿಡಿಯೋಗ್ರಾಫರ್ಗೂ ಹಂಗೆ ಕನ್ಫ್ಯೂಸ್ ಮಾಡಿದ್ರು. 15 ನಿಮಿಷ ಶೂಟಿಂಗ್ ಮಾಡ್ದ ಪುಣ್ಯಾತ್ಮ, ಮುಂದೆ ಕ್ಯಾಪೇ ತೆಗೆದಿರಲಿಲ್ಲ ಅವನು. ಸೊ ಇಲ್ಲಿ ತೆಗೆದಿದ್ದಾರೆ ಅಂತ ಭಾವಿಸ್ತೀನಿ ನಾನು. ಅವ್ರು ಗಾಬರಿ ಆಗ್ಬಿಡ್ತು, ನೋಡ್ಕೊಂತ ಇದ್ದಾರೆ. ಸರ್ ನೀವೆಲ್ಲಾದರೂ ವಿಡಿಯೋ ಶೂಟಿಂಗಿಗೆ ಹೋಗಿ, ದಯವಿಟ್ಟು ಜೀನ್ಸ್ ಅಲ್ಲ, ಈ ಜೀನ್ಸ್ ಓಕೆ, ಸೊಂಟದ ಕೆಳಗೆ ಬರುತ್ತಲ್ಲ ಲೋ ವೇಸ್ಟ್ ಜೀನ್ಸ್, ಅದು ಹಾಕ್ಕೊಂಡು ಹೋಗಬೇಡಿ. ನಾನು ಎಲ್ಲ ವಿಡಿಯೋಗ್ರಾಫರ್ಸ್ಗೆ ಈ ಸಜೆಷನ್ ಕೊಡ್ತೀನಿ, ಬಿಕಾಸ್ ನಮ್ಮ ಆಡಿಯನ್ಸು 1,000 ಟುಗೆದರ್ ಇರ್ತಾರೆ. ನೀವು ಯು ಮಸ್ಟ್ ಹ್ಯಾವ್ ಸೀನ್ ಇನ್ ಟೆಲಿವಿಷನ್ ಮಿನಿಮಮ್ 5 to 10,000, ಆ್ಯಂಡ್ ಮ್ಯಾಕ್ಸಿಮಮ್ ಕ್ರೌಡ್ ಐ ಹ್ಯಾವ್ ಸೀನ್ ಇನ್ ತರಳಬಾಳು ಹುಣ್ಣಿಮೆ ವೇರ್ 4 lakh ಪೀಪಲ್, 4 lakh ಜನ ನಾ ಹ್ಯಾವ್ ಸೀನ್. ಸೊ ಅದಕ್ಕೆ ಏನು ಮಾಡ್ತಾರೆ ಈ ವಿಡಿಯೋಗ್ರಾಫರ್ಸು, ಕವರೇಜ್ಗೋಸ್ಕರ ಪಾಪ ಮಧ್ಯ ಟೇಬಲ್ ಹಾಕ್ಕೋತಾರೆ. ಟೇಬಲ್ ಹಾಕ್ಕೊಂಡು ಇವರು ಈ ಥರ ಸ್ಟ್ಯಾಂಡ್ ಹಾಕ್ಕೊಂಡು ಹಿಂಗೆ ನಿಂತ್ಕೋತಾರೆ ಪಾಪ ಶೂಟಿಂಗ್ ಮಾಡೋಕ್ಕೆ. ಆ್ಯಂಡ್ ಇಫ್ ದೇ ವೇರ್ ಲೋ ವೇಸ್ಟ್ ಜೀನ್ಸ್, ನೀವು ಇಫ್ ಯು ವಾಚ್ ಇಟ್ ಫ್ರಮ್ ಬ್ಯಾಕ್ ಸೈಡ್, ಅದು ಹಿಟ್ಟಿನ ಮಿಷನ್, ರಾಗಿ ಮಿಷನಲ್ಲಿ ಬಟ್ಟೆ ಕಡ್ದಂಗೆ ಕಾಣಿಸ್ತಾ ಇರುತ್ತೆ. ಅದು ನೋಡಬಲ್ ಸೀನ್ ಅಲ್ಲ ಅದು. ಹಾಗಾಗಿ ಇವರು ಪಾಪ ನೀಟಾಗಿ ಬಂದಿದ್ದಾರೆ. ಸೊ ಎಲ್ಲ ಕವರೇಜು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ನೈಟ್ಸ್ ಟು ಸಿ ಯು ಆಲ್, ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು. ಸೊ ನಾನು ಒಂದೇ ಹೇಳೋದು, ಲೆಟ್ ಅಸ್ ಸೆಲೆಬ್ರೇಟ್ ವುಮನ್ಹುಡ್. ಮನೆಯ ಹೊಸ್ತಿಲಿಗೆ ಶುಭ ಬರೆಯುವಾಕೆ, ಮಂಗಳವ ಬಾ ಎಂದು ಕರೆಯುವಾಕೆ, ದಿನ ದಿನವೂ ಜಯವ ಕೋರುವಾಕೆ. ಕುವೆಂಪುರವರು ತೀರ್ಕೊಳ್ಳೋ ಮುಂಚೆನೆ ಅವ್ರ ಪತ್ನಿ ತೀರ್ಕೋತಾರೆ. ಕುವೆಂಪುರವ್ರು ಆ ನಂತರ ಸ್ವರ್ಗಸ್ಥರಾದ್ರು, ಸ್ವರ್ಗಕ್ಕೆ ಹೋದ್ರು ಬಾಗ್ಲು ಹಾಕಿತ್ತು, ನಾಕ್ ಮಾಡ್ತಾರೆ. ಆಗ ಒಳಗಡೆಯಿಂದ ಯಾರು ಅಂತ ಪ್ರಶ್ನೆ ಬರುತ್ತೆ. ನಾನು ಕುವೆಂಪು ಬಂದಿದ್ದೀನಿ ಅಂದರು. ಬಾಗಿಲು ಓಪನ್ ಆಗಲಿಲ್ಲ. ಮತ್ತೆ ನಾಕ್ ಮಾಡಿದ್ರು, ಯಾರು? ನಾನು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಬಂದಿದ್ದೀನಿ. ಓಪನ್ ಆಗಲಿಲ್ಲ ಡೋರು. ಮತ್ತೆ ನಾಕ್ ಮಾಡಿದ್ರು, ಯಾರು? ನಾನಪ್ಪ ರಾಷ್ಟ್ರಕವಿ ಕುವೆಂಪು ಬಂದಿದ್ದೀನಿ. ಓಪನ್ ಆಗಲಿಲ್ಲ. ಮತ್ತೆ ನಾಕ್ ಮಾಡಿದ್ರು, ನಾನಪ್ಪ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿ ಕುವೆಂಪು ಬಂದಿದ್ದೀನಿ. ಓಪನ್ ಆಗಲಿಲ್ಲ. ಕೊನೆಗೆ ಸಾಕಾಗಿ ಬಾಗಿಲು ತಟ್ಟಿದ್ರು, ಯಾರು? ನಾನು ಹೇಮಿ ಗಂಡ ಬಂದಿದ್ದೀನಿ. ಅಂದು ಕೂಡಲೇ ಸ್ವರ್ಗದ ಬಾಗಿಲು ತೆರೀತಂತೆ. ಸೊ ನೀವು ಏನೇ ನಿಮ್ಮ ಈಗೋಗೆ ರಿಲೇಟ್ ಮಾಡಿ ಹೇಳಬೇಕು ಅಂದರೆ, ವಾಟ್ ಎವರ್ ಮೇ ಬಿ ಯುವರ್ ಅಚೀವ್ಮೆಂಟ್ಸ್, ಮನೆಯಲ್ಲಿ ಕಾಯ್ತಿರೋರು ದೇ ಆರ್ ನಾಟ್ ಯುವರ್ ಕ್ಲೈಂಟ್ಸ್, ದೇ ಆರ್ ಯುವರ್ ಬೆಟರ್ ಆಫ್. ಅತ್ಯಂತ ನಿಮ್ಮನ್ನು ಪ್ರೀತಿಸುವ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಬಾಳ ಸಂಗಾತಿ ನಿಮ್ಮನ್ನು ಕಾಯ್ತಿರ್ತಾರೆ. ಸೊ ಕೀಪ್ ಯುವರ್ ಈಗೋ, ಕೀಪ್ ಯುವರ್ ಸ್ಟೇಟಸ್ ಔಟ್ಸೈಡ್ ಆ್ಯಂಡ್ ಗೋ ಹೋಮ್ ಆ್ಯಂಡ್ ಎಂಜಾಯ್ ದ ರಿಲೇಷನ್ಶಿಪ್. ಫ್ಯಾಮಿಲಿ ಈಸ್ ನಥಿಂಗ್ ಬಟ್ FAMILY ಅಂದರೆ ಫಾದರ್ ಆ್ಯಂಡ್ ಮದರ್, ಐ ಲವ್ ಯು ಅನ್ನಬೇಕು ನಮ್ಮ ಮಕ್ಕಳು. ಅಂಥ ಕಲ್ಚರ್, ಅಂಥ ಒಂದು ಸಂಸ್ಕಾರ ನಮ್ಮ ಮಕ್ಕಳಿಗೆ ಕೊಟ್ಟರೆ ಐ ಥಿಂಕ್ ದಟ್ ಈಸ್ ದ ಬೆಸ್ಟ್ ಅಚೀವ್ಮೆಂಟ್ ವಾಟ್ ವಿ ಕ್ಯಾನ್ ಡೂ. ಸೊ ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತಾ ನಾನು ನಿಮ್ಮನೆ ಮಗಳು
ಯಾವಾಗ್ಲೂ ನೀವು ಅಕಸ್ಮಾತ್ ಕೇಳಿರೋ ಪ್ರಸಂಗಗಳು ಇರ್ಬೋದು, ಐ ಡೋಂಟ್ ನೋ. ನನ್ಗೆ ಯಾರೋ ಮೊನ್ನೆ ಕೋಆರ್ಡಿನೇಟ್ ಮಾಡಿದ ಮೇಡಮ್ ಹೇಳ್ತಾ ಇದ್ರು, ಮೇಡಮ್ ನಿಮ್ದೆಲ್ಲ ಜೋಕ್ ಕೇಳಿದೀವಿ ಎಲ್ಲ ಫ್ರೆಶ್ ಆಗಿರ್ಬೇಕು ಅಂತ. ನಾನು ಸ್ಟೇಜ್ ಅಲ್ಲೇ ಹೇಳೋಣ, ನಾನು ಸುಮ್ಮನದೇ, ಜೋಕ್ ಫ್ರೆಶ್ ಆಗಿರುತ್ತೆ, ಪೇಮೆಂಟ್ ಮಾತ್ರ ಹಳೇದೇ ಯಾಕೆ ಕೊಡ್ತೀರಾ, ಜಾಸ್ತಿ ಕೊಡಿ ಹೊಸದಾಗಿ ಅಂತ. ಐ ಹೋಪ್ ಐ ಹ್ಯಾವ್ ಗಿವನ್ ಜಸ್ಟಿಸ್. ಸೊ ನಾವು ಹಳೆ ಗಂಡ ಅಂತ ಚೇಂಜ್ ಮಾಡೋಕ್ಕಾಗತ್ತಾ? ಅದೇ ಗಂಡನ ಜೊತೆ 30 ವರ್ಷ ಸಂಸಾರ ಮಾಡಿಲ್ವಾ? ನಾವು ಎಲ್ಲ ಮ್ಯಾಚಿಂಗ್ ಮಾಡ್ಕೋತೀವಿ, ಒಂದಿನ ಗಂಡ ಮ್ಯಾಚ್ ಆಗ್ತಾನ ಅಂತ ನೋಡ್ತೀವ? ವಿ ನೋ ಅದು ಮಿಸ್ ಮ್ಯಾಚ್ ಅಂತ, ಆದರೂ ನೋಡಲ್ಲ. ಸೊ ದಿಸ್ ಇಸ್ ದ ಬ್ಯೂಟಿಫುಲ್ ರಿಲೇಶನ್ಶಿಪ್. ಎಂಜಾಯ್ ದಿಸ್, ಖುಷಿಯಾಗಿರಿ, ನಿಮ್ಮ ಮಕ್ಕಳ ಜೊತೆ ಖುಷಿಯಾಗಿರಿ, ಮನೆಯವ್ರ ಜೊತೆ. ಗಿವ್ ಸಮ್ ಟೈಮ್ ಫಾರ್ ಯುವರ್ ಫ್ಯಾಮಿಲಿ, ಹವೆವರ್ ಬಿಸಿ ಯು ಆರ್. ಬಹಳಷ್ಟು ಸಲ ನಾವು ಬಿಸಿ ಅನ್ನೋದ್ರಲ್ಲಿ ನಮಗೆ ತುಂಬ ಖುಷಿ ಇರುತ್ತೆ, ಆದರೆ ನಮ್ಮ ಫ್ಯಾಮಿಲಿ ಜೊತೆಗೆ ನಿಜವಾದ ಸೆಲ್ಫಿ ಅಂದರೆ ಮನೆಯವರೆಲ್ಲ ಕುತ್ಕೊಂಡು ಖುಷಿ ಖುಷಿಯಾಗಿ, ಅಟ್ಲೀಸ್ಟ್ ಟ್ರೈ ಟು ಹ್ಯಾವ್ ಒನ್ ಮೀಲ್ಸ್ ಇನ್ ಎ ವೀಕ್ ಅಟ್ಲೀಸ್ಟ್. ಆಗ ಯು ಸಿ ದಟ್ ರಿಲೇಶನ್ಶಿಪ್ ಆ್ಯಂಡ್ ದ ಡಿಫ್ರೆನ್ಸ್. ಸೊ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ನನ್ನನ್ನು ನಿಮ್ಮ ಈ ವಿದ್ವತ್ ಪ್ರಪಂಚಕ್ಕೆ ಇಂಥ ದಡ್ಡಿನ ಕರೆಸಿ ನನ್ನ ಮಾತು ಕೇಳಿದಿರಲ್ಲ, ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್ ಟು ಯು ಆಲ್. ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೈನ್, ನೀವೆಲ್ಲ ಸಕ್ಸಸ್ಫುಲ್ ವುಮನ್. ಗಾಡ್ ಬ್ಲೆಸ್ ಯು ಆಲ್. ನಮಸ್ತೆ. True honor to Madam Sudha is your shower of claps. Please give a big round of applause for her. She deserves even more. I think you had a fantastic evening with Madam and all the jokes she cracked. So I request Geeta Madam to come forward and present a memento. It was a fantastic evening. I think you'll remember till next Women's Day. Thank you, Madam. Thank you. Please give one more round of applause. Thank you, Geeta Madam. If not, you wouldn't have initiated 6 years ago this unity in our women. I don't think we would have seen this day. Thank you so much. I think big round of applause for our Geeta Madam for initiating it 6 years ago. And one more request, our special thanks to Kusum, please come on stage, and I request Geeta Madam to present a memento for coordinating the whole of the program. I request all women members to stay back for a special offline photograph. You are the lucky woman who has stayed back till the last event. I thank Beena Pillai, the chief guest, Geeta Madam, and the committee members, all the speakers, Kasturi Rangan Madam, Pallavi Madam, Aarti, and Dr. Sadanand Maya, and I thank Mr. Sudhakar Gokhale and Mrs. Sudha Madam for such a nice arrangement, and all the speakers. And I thank ICA staff for arranging it such a nice way. Any regret caused, we're really sorry for it, and we'll be looking forward to improve it on next event. We invite your inputs for any further future programs for a better service. Request few of the members who want to take a photograph, they can join us offline. Thank you, and thanks to all, each and one of you delegates who have made it successful Women's Conference for 2019. Thank you, have a great day and weekend.